ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಈ ವಾರ ಭವಿಷ್ಯಕ್ಕೆ ಎಲ್ಲರೂ ಕಾಯ್ತಿರ್ತೀರಿ. ಭಾನುವಾರ ವಿಶೇಷವಾಗಿ ಶ್ರವಣ ನಕ್ಷತ್ರದ ಪಂಚಮಿ, ಗ್ರಹಗಳ ಸ್ಥಾನವನ್ನ ನೋಡೋಣ. ವಿಶೇಷವಾಗಿ ಧನುರ್ಮಾಸ ಆರಂಭ ಆಗಿರ್ತಕ್ಕಂಥದ್ದು, ವೃಶ್ಚಿಕ ಮಾಸ, ತುಲಾ ಮಾಸ, ಕನ್ಯಾ ಮಾಸ, ಸಿಂಹ ಮಾಸ ಇವೆಲ್ಲ ಹೇಳ್ತಿರ್ತವೆ. ಹಾಗೆ ಧನುರ್ಮಾಸ ಅಂತ ಹೇಳ್ತಿದ್ದಾಗೆ ಧನುರ್ ರಾಶಿಗೆ ಸೂರ್ಯನ ಪ್ರವೇಶ. ಪ್ರತಿ ತಿಂಗಳಿಗೊಮ್ಮೆ ಒಂದೊಂದು ಮಾಸದಿಂದ ಇನ್ನೊಂದು ಮಾಸಕ್ಕೆ ಪ್ರವೇಶ ಆಗ್ತಕ್ಕಂಥದ್ದು, ಅದರಲ್ಲೂ ಮಾರ್ಗಶಿರ ಮಾಸ ಅಂತ ಹೇಳ್ತೇವೆ. ಮಾಸಾಣಂ ಮಾಸಂ ಮಾರ್ಗಶಿರೋ ಮಾಸಂ ಕೃಷ್ಣರು ಹೇಳಿರ್ತಕ್ಕಂಥದ್ದು ನನಗೆ ತುಂಬ ಇಷ್ಟ ಅಂತ. ಅದರಿಂದ ಮಾರ್ಗಶಿರ ಮಾಸದಲ್ಲಿ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ, ಆಗಿನ ಕಾಲದಲ್ಲಿ ಬಾವಿ ಇತ್ತು, ಬಾವಿ ನೀರು, ನದಿ ಈ ಥರದ್ದೆಲ್ಲ ವ್ಯವಸ್ಥೆ ಇತ್ತು. ಈಗ ಕಷ್ಟ, ಬೋರ್ವೆಲ್ಗಳು ಬತ್ತು ಹೋಗ್ಬಿಟ್ಟಿದೆ, ನಾವು ಟ್ಯಾಂಕು ಸಂಪಲ್ ತುಂಬಿಸ್ಕೊಂಡಿರ್ತೇವೆ, ತಣ್ಣೀರು ಮಾಡೋಕೆ ಆಗೋಲ್ಲ, ಐಸ್ ಗಡ್ಡೆ ಆದಂಗೆ ಆಗ್ಬಿಡುತ್ತೆ. ಜಾಗ್ರತೆ, ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಾದರೂ ಸ್ನಾನ ಮಾಡಿಕೊಂಡು ಮಾಘ ಮಾಸದಲ್ಲಿ ಬೆಳಗ್ಗೆ ಆ ಒಂದು ಸೂರ್ಯೋದಯ ಕಾಲದಲ್ಲಿ ಇಲ್ಲ ಸೂರ್ಯೋದಯದ ಸಂದರ್ಭದಲ್ಲಿ ಮಾಡುವ ದೇವತಾರ್ಚನ, ದರ್ಶನ, ಆಲಯ ಪ್ರದಕ್ಷಿಣ, ಪ್ರಸಾದ ಸೇವನ ತುಂಬ ವಿಶೇಷ. ನೋಡಿ ಗಂಟ್ಲು ನಂದು ಗರ್ 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 ಅಂತಿದೆ. ಬೆಳಿಗ್ಗೆ ಹೋಗಿ ಪುಳಿಯೋಗರೆ ಕೊಡ್ತಾರೆ, ಪೊಂಗಲ್ ಕೊಡ್ತಾರೆ, ಖಾರ ಪೊಂಗಲ್ ಕೊಡ್ತಾರೆ. ವಿಶೇಷವಾಗಿ ಶುಂಠಿ ಬೇರೆ ಬೇರೆ ಥರದ್ದೆಲ್ಲ ಹಾಕಿ, ಜೀರಿಗೆ, ಓಮಕಾಳು. ಅವ್ರಿಗೆ ಗೊತ್ತು ಚಳಿಗಾಲದಲ್ಲಿ ಹೃದಯ ಸ್ತಂಭನ ಜಾಸ್ತಿ, ಅದಕ್ಕೆ ಆ ಒಂದು ಚಳಿ ನೀರು ಹಾಕ್ಕೊಳ್ಳೋದು ಉಗುರು ಬೆಚ್ಚಿಗಿನ ನೀರು ಮೈಯೆಲ್ಲ ಬಿಸಿ ಮಾಡುತ್ತೆ. ಆ ಪ್ರದಕ್ಷಿಣ, ಆ ಬೆಳಗಿನ ಆ ಒಂದು ಮುಂಜಾನೆಯ ವಿಶೇಷವಾದಂತ ಗಾಳಿ ನಮ್ಮಲ್ಲಿ ಚೈತನ್ಯ ತುಂಬಿಸ್ತಕ್ಕಂಥದ್ದಾಗುತ್ತೆ. ಪ್ರದಕ್ಷಿಣಾ ರೂಪದಿಂದ ಬರೋದ್ರೆ ಕೈಕಾಲೆಲ್ಲ ಸೆಟ್ಕೊಂಡ್ಬಿಟ್ಟಿರುತ್ತೆ ನಮ್ಗೆ. ಒಂಥರ ಚಳಿಗಾಲದಲ್ಲಿ ಕಂಬಳಿ ಹಾಕೊಂಡು ಮಲ್ಕೊಳ್ಳೋದು ಆಸೆ ಜಾಸ್ತಿ, ಬಜ್ಜಿ ಬೋಂಡ ಪಕೋಡೆ ಎಣ್ಣೆ ಐಟಮ್ ಕರೆದ ತಿಂಡಿ ಇದು ತಿನ್ನೋದು ಸ್ವಲ್ಪ ಜಾಸ್ತಿ. ಇನ್ನೊಂದ್ ಸ್ವಲ್ಪ ಮಲ್ಕೊಳ್ಳೋಣ, ಇನ್ನೊಂದ್ ಸ್ವಲ್ಪ ಮಲ್ಕೊಳ್ಳೋಣ ಇದನ್ಸುತ್ತೆ. ನನ್ನನ್ನು ಸೇರಿಸಿ, ನಾನೇ ಯಾಕೆ ಸುಳ್ಳು ಹೇಳಿ ಬಿಟ್ಟರೆ ಸಾಕು, ನಾನು ಹಾಗೇ ನಿದ್ದೆ ಮಾಡಿಬಿಟ್ಟಿರ್ತೇನೆ. ಇದು ನಮ್ಮ ಆಚಾರ್ಯ ಪರಂಪರೆ ಗೊತ್ತು. ಮುಂದೊಂದು ಕಾಲಘಟ್ಟಕ್ಕೆ ನಾವು ಈ ತರ ಬದುಕ್ತೇವೆ, ಊಟಗಳಲ್ಲಿ, ನಿಯಮಗಳಲ್ಲಿ, ಬದುಕಿನ ವ್ಯವಸ್ಥೆಯಲ್ಲಿ ನಾವೆಲ್ಲೋ ಮೀರಿ ಹೋಗ್ಬಿಡ್ತೇವೆ. ಅವ್ರಿಗೆ ಗೊತ್ತಿತ್ತು ನಮ್ಮ ದಾರಿ, ಗಮ್ಯ, ಆಲೋಚನೆ, ಚಿಂತನೆ ಬೇರೆ ರೀತಿಯಾಗಿ ನಿಂತು ಬಿಟ್ಟಿದೆ. ಸೊ ವಿ ನೀಡ್ ಟು ಚೇಂಜ್ ಅಂತ ಹೇಳ್ಬಿಟ್ಟು ಅಂಥದಕ್ಕೆ ಇದು ಮಾಡಿರ್ತಕ್ಕಂಥ ಒಂದು ಅದ್ಭುತವಾದಂಥ ವ್ಯವಸ್ಥೆ. ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ಮನಸ್ಸು, ನಮ್ಮ ಆಲೋಚನೆ, ಚಿಂತನೆ, ಮಂಥನ ಒಂದು ಸಣ್ಣ ಬದಲಾವಣೆ. ಮಕ್ಕಳು ನಿಮ್ಮನ್ನೇನು ಹಿಮಾಲಯ ಹತ್ಕೊಂಡು ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಿಲ್ಲ. ನೀವು ನಿಮ್ಮನ್ನು ಕಾಪಾಡಿಕೊಳ್ಳಲು ನಮ್ಮ ಋಷಿ ಪರಂಪರೆ, ಗುರು ಪರಂಪರೆ, ವೈದ್ಯ ಪರಂಪರೆ ಕೊಟ್ಟಿರ್ತಕ್ಕಂಥ ಒಂದು ಬಹುದೊಡ್ಡ ಬಳುವಳಿ. ಈ ಒಂದೊಂದು ಪೂಜೆಯಲ್ಲೂ ಒಂದೊಂದು ಶಕ್ತಿ ಇದೆ. ಆದ್ದರಿಂದ ತಪ್ಪದೆ ಪ್ರಯತ್ನ ಮಾಡಿ, ನಿಮಗೆ ಇಷ್ಟವಾದಂಥ ಗ್ರಾಮದೇವರಿಗೆ ಹೋಗಿ, ಅಲ್ಲೊಬ್ಬ ಶಿವ ಇದ್ದಾನೆ, ಅಲ್ಲೊಂದು ಅಮ್ಮ ಇದೆ, ಅಲ್ಲೊಂದು ಜೈನ ಬಸದಿ ಇದೆ, ಅಲ್ಲೊಂದು ಸಾಯಿಬಾಬಾ ಇದೆ, ಅಲ್ಲೊಂದು ರಾಘವೇಂದ್ರ ಇದೆ, ಅಲ್ಲೊಂದು ಶಿವಾಲಯ ಇದೆ, ಅಲ್ಲೊಂದು ನರಸಿಂಹ ಇದೆ, ಅಲ್ಲೊಂದು ಶಾಸ್ತ ಇದ್ದಾನೆ, ಅಲ್ಲೊಂದು ವಿನಾಯಕ ಇದ್ದಾನೆ, ನಿಮಗೇನು ಮಸೀದಿ ಇದೆಯಾ ಹೋಗಿ, ಚರ್ಚ್ ಇದೆಯಾ ಹೋಗಿ, ಬೆಳಿಗ್ಗೆ ಎದ್ದೋಳಿ. ಈ ಮಾರ್ಗಶಿರ ಮಾಸದಲ್ಲಿ ಬೆಳಿಗ್ಗೆ ಎದ್ದೋಳಿದು ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು. ಒಂದು ಪುಟ್ಟ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಒಂದಷ್ಟು ಪ್ರದಕ್ಷಿಣ, ಎಷ್ಟಾಗುತ್ತೋ 108 ಆಗುತ್ತೋ 180 ಆಗುತ್ತೋ ಈ ಥರದ ಒಂದು ಲೆಕ್ಕ, ಒಂದು ಅರ್ಧ ಗಂಟೆ ಈ ಥರ ಸುತ್ತಾಕೊಂಡು ಬರ್ತೇನೆ. ಅದಕ್ಕೆ ಮಾರ್ಗಶಿರ ಮಾಸದಲ್ಲಿ ವಿಶೇಷವಾದಂಥ ಪ್ರಸಾದಗಳ ವ್ಯವಸ್ಥೆ ಮಾಡಿಟ್ಟಿರ್ತಾರೆ. ನಿಮ್ಮ ಕೈಲಾಯ್ತು ಅಂದರೆ ನೀವು ಒಂದು ಪ್ರಸಾದದ ವ್ಯವಸ್ಥೆ ದೇವಸ್ಥಾನದಲ್ಲಿ ಮಾಡಿಸಿ ಒಳ್ಳೆಯದಾಗ್ತಕ್ಕಂಥದ್ದಾಗುತ್ತೆ. ಆಯ್ತು, ಅಷ್ಟು ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮೇಷದಲ್ಲಿ ಗುರು, ಆಮೇಲೆ ಶುಕ್ರ ವಿಶೇಷವಾಗಿ ತುಲಾ ರಾಶಿಯಲ್ಲಿ ಇರ್ತಕ್ಕಂಥದ್ದು, ಕುಜ ಯಥಾ ಪ್ರಕಾರ ವೃಶ್ಚಿಕದಲ್ಲಿ ಇರ್ತಕ್ಕಂಥದ್ದು, ಬುಧ ವಕ್ರ ಸೂರ್ಯನ ಜೊತೆ ಧನುಸ್ಸಿನಲ್ಲಿ ಇರ್ತಕ್ಕಂಥದ್ದು, ಶನಿ ಕುಂಭದಲ್ಲಿರ್ತಕ್ಕಂಥ ಒಂದು ಭಾವ, ರಾಹು ಕೇತು
ಇನ್ನೂ ಒಂದು ಹೆಚ್ಚು ಕಡಿಮೆ 13 ತಿಂಗಳು ಅವ್ರದ್ದು ಅದೇ ಸ್ಥಾನ ಮೀನ ಹಾಗೂ ಕರ್ಕಾಟ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತು ದೇವರ ನ್ಯಾಯ ತಪ್ಪುವುದಿಲ್ಲ. ನಾವು ಎಲ್ಲೆಲ್ಲೋ ನ್ಯಾಯ ಕೊಡ್ಕೊಂಡು ಹೋಗ್ತೇವೆ, ನಮಗೆ ಗೊತ್ತಿಲ್ಲದೆ ನಾವು ತುಂಬಾ ಅನ್ಯಾಯಗಳ ಬದುಕನ್ನು ಬದುಕುತ್ತೇವೆ. ಹೌದು, ನಾವು ಏನ್ ಗೊತ್ತ, ನಾನು ಸರಿ, ನನ್ನ ಆಲೋಚನೆ ಸರಿ, ನಾನ್ ಮಾಡ್ತಿರೋದೇ ಸರಿ, ನನ್ನ ಧರ್ಮವೇ ಸರಿ. ದುರ್ಯೋಧನ ಹಾಗೆ, ಅವನಿಗೆ ಅವನ ಧರ್ಮವೇ ಸರಿ, ವಾಲಿಗೆ ಅವನ ಧರ್ಮವೇ ಸರಿ, ರಾವಣಾಸುರನಿಗೆ ಅವನ ಧರ್ಮವೇ ಸರಿ, ರಾಮಚಂದ್ರ ಪ್ರಭುವಿಗೆ ಅವರ ಧರ್ಮವೇ ಸರಿ. ನೋಡಿ, ಸಾರ್ವಕಾಲಿಕವಾಗಿ ಎಲ್ಲರಿಗೂ ಸಮ್ಮತವಾಗಿದ್ದೇ ಸರಿ, ನೆನಪಿಟ್ಟುಕೊಳ್ಳಿ, ಅದುವೇ ಧರ್ಮ ನ್ಯಾಯ. ಸಾರ್ವಕಾಲಿಕವಾಗಿ ಎಲ್ಲರಿಗೂ 10 ಜನಕ್ಕೆ ಅದು ಒಪ್ಪಿಗೆ ಸರಿ, ಇಲ್ಲ ಅಲ್ಲ 10 ಜನ ಒಪ್ತಿಲ್ಲ ಅಂತ ಹೇಳಿದ್ರೆ ಅದು ಧರ್ಮವಲ್ಲ ನ್ಯಾಯವಲ್ಲ, ಅದನ್ನ ತುಲನೆ ಮಾಡಿ ಇಟ್ಟಿದ್ದಾರೆ. ಏ ಏನ್ರೋ ಇದು ಮಾಡ್ತಿದ್ದೀರಿ, ಬೆಳ್ಳಂ ಬೆಳಗ್ಗೆ ಕುಡಿತಿದ್ದೀರಿ, ಒಪ್ಪಲ್ಲ, ಮಾಡೋ ಕೆಲಸ ಬಿಟ್ಟು ಇನ್ನೇನೋ ಮಾಡ್ತಿದ್ದೀರಿ, ಒಪ್ಪಲ್ಲ, ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಗಾಡಿ ಓಡಿಸ್ಕೊಂಡು ಬರ್ತಿದ್ದೀರಿ, ಒಪ್ಪಲ್ಲ, 10 ಜನ ಒಪ್ಪಲ್ಲ, ಸಿಗ್ನಲ್ ಜಂಪ್ ಮಾಡ್ತಿದ್ದೀರಿ, ಒಪ್ಪಲ್ಲ, ತೆರಿಗೆ ಕಟ್ಟದೆ ಕುಳಿತಿದ್ದೀರಿ, ಒಪ್ಪಲ್ಲ. ಈ ರೀತಿ ಪ್ರತಿಯೊಂದಕ್ಕೂ ನೆನಪಲ್ಲಿ ಇಟ್ಕೊಳ್ಳಿ, ಅದಕ್ಕೊಂದು ಕಾನೂನು ಚೌಕಟ್ಟು. ನಮ್ಮ ಒಂದು ಕಾನೂನು ಭಾರತದ ಸಂವಿಧಾನ ಇದೆಯಲ್ಲ, ಅದು ನಮ್ಮ ಧರ್ಮದಿಂದ ಆಯ್ದ ಆಯ್ಕೆ ಆಗಿರ್ತಕ್ಕಂಥದ್ದು. ಅದನ್ನ ತಗೊಂಡು ವಿವೇಚನೆ ಇನ್ನೊಂದು ತುಂಬಾ ಕಾಲಕಾಲಕ್ಕೆ ಬದಲಾಗ್ತಿರುತ್ತೆ, ಧರ್ಮ ಬದಲಾಗುತ್ತಿರುತ್ತದೆ. ಹೌದು, ಆದರೆ ಕಲಿಯುಗಕ್ಕೆ ನ್ಯಾಯವೇ ದೇವರು, ಅದರಿಂದ ಅದಕ್ಕೊಂದು ಚೌಕಟ್ಟು ಹಾಕಿದ್ದಾರೆ. ನಾವು ಹೀಗೆ ಮಾತಾಡೋ ಆಗಿಲ್ಲ, ಏ ನಾನು ಮಾತಾಡೋದು ಸರಿ, ವಾಕ್ ಸ್ವಾತಂತ್ರ್ಯ ಇದೆ, ಏನೋ ಮಾತಾಡೋ ಆಗಿಲ್ಲ, ಏನೋ ಆ ಭಾಷೆ ಮಾತಾಡಿ ಬೆದರಿಸೋದು ಗಾಬರಿ ಪಡಿಸೋದು ನಮಗೆ ಅಧಿಕಾರ ಇಲ್ಲ, ಅವರು ಭಯಪಡಿಸ್ತಾರೆ, ಇಲ್ಲ ಊಹಾಪೋಹವಾಗಿ ಇನ್ನೊಂದೇನೋ ಭ್ರಮಾಲೋಕ ಕರ್ಕೊಂಡು ಹೋಗೋದು, ಇಲ್ಲ ಒಪ್ಪಲ್ಲ, ಸಾಮಾಜಿಕ ಧರ್ಮ ಒಪ್ಪುವುದಿಲ್ಲ. ಯಾಕೆ ಹೇಳ್ತಿದ್ದಾರೆ ಅಂದ್ರೆ, ನಮ್ಗೆ ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ, ನಾವು ನಮ್ಮ ಕಾನೂನನ್ನು ಮೀರತಕ್ಕಂಥದ್ದು ಬೆಳೆಸ್ಕೋಬಿಟ್ಟಿದ್ದಾರೆ, ನಾವು ಕಾನೂನನ್ನ ಮೀರತಕ್ಕಂಥದ್ದು, ಸಾಮಾಜಿಕವಾಗಿ ಒಪ್ಪಿರತಕ್ಕಂಥದ್ದನ್ನ ಮಾಡೋದೇ ಇಲ್ಲ. ಒಂಥರ ವಿಚಿತ್ರ ಪಶು ವಾಂಚನ, ಬೇರೆ ಬೇರೆ ತರದ ಆಗ್ಬಿಟ್ಟಿದೆ. ಯಾರನ್ನೋ ಸಾಯಿಸಿ ಬದುಕೋಣ, ದೋಚಿ ಬದುಕೋಣ, ಹೆಂಗಾದ್ರೂ ಸರಿ, ಅದು ಒಪ್ಪಲ್ಲ, ನೆನಪಿಟ್ಟುಕೊಳ್ಳಿ, ಕಾನೂನು ಒಪ್ಪುವುದಿಲ್ಲ. ನೀವು ಎಲ್ಲಿ ತಪ್ಪಿಸ್ಕೊಂಡು ಎಷ್ಟು ದೂರ ಹೋದ್ರು ಒಂದಲ್ಲ ಒಂದಿನ ಸಿಕ್ಕಾಕೋಬೇಕು. ಕೆಲವು ಕೇಸುಗಳು ನೋಡ್ತಿರ್ತವೆ, 20 ವರ್ಷ, 30 ವರ್ಷ, 40 ವರ್ಷ ಈ ತರದ, ಆದರೂ ಕೂಡ ಹುಡುಕೊಂಡು ಬಂದ ಮೊನ್ನೆ ನೋಡಿ, ಒಂದು 40 ಕೋಟಿಯ ವಜ್ರ ಕದ್ದಿರ್ತಕ್ಕಂಥ ವ್ಯಕ್ತಿಯನ್ನು ಎಷ್ಟೋ ವರ್ಷಗಳ ನಂತರ ಉತ್ತರ ಪ್ರದೇಶದಲ್ಲಿ ಹಿಡ್ಕೊಂಡು ಬರ್ತಾರೆ, ದ ಮೈನ್ ಬಾಸ್. ವೆರಿ ರೇರ್ ಚಾನ್ಸಸ್, ಎಲ್ಲೋ ತುಂಬಾ ಬುದ್ಧಿವಂತ ಅದು ಇದು ಅನ್ಕೋಬಹುದು, ಸಿಕ್ಕಾಕೋತಾನೆ, ಅದು ಮಾತ್ರ ನಿಶ್ಚಿತ. ಅಲ್ಲಿಂದ ತಪ್ಪಿಸ್ಕೊಂಡ್ರು ಭಗವಂತನ ಆಜ್ಞೆಗೆ ಮಾತ್ರ ತಪ್ಪಿಸ್ಕೊಳಕ್ ಆಗೋಲ್ಲ. ನಾವು ಆ ರೀತಿ ಬದುಕಲಿಕ್ಕೆ ಶುರು ಆಗ್ಬಿಟ್ಟಿದೆ. ಎತ್ತ ತಂದೆ ತಾಯಿಗೆ ಮೋಸ, ಕುಟುಂಬಕ್ಕೆ, ಸಮಾಜಕ್ಕೆ, ಒಡ ಹುಟ್ಟಿದವರಿಗೆ, ಈ ತರದೆಲ್ಲ ಬೇರೆ ಬೇರೆ ತಪ್ಪುಗಳನ್ನೆಲ್ಲ ನಾವು ಏನ್ ಮಾಡ್ಕೊಬಿಟ್ಟಿದೀವಿ, ಅದನ್ನ ತುಂಬಿಸ್ಕೊಬಿಟ್ಟಿದ್ದೇವೆ ಮಕ್ಕಳು. ಈ ಪ್ರವಚನಗಳು ಏನು ಕೇಳ್ತಿರ್ತೇವೆ ಅಂತ ಹೇಳಿದ್ರೆ, ಇಲ್ಲೆಲ್ಲೋ ಒಂದು ಬದಲಾವಣೆಗಳು ಇದಾವೆ, ಇದನ್ನ ಒಪ್ಪಿಕೊಂಡು ನಡೆದುಕೊಂಡು ಹೋಗಿ. ಆದಷ್ಟು ಸದಭಿರುಚಿಯಾಗಿ ನೀವು ನಂಬ್ತೀರಾ, ಬೇಜಾರು ಮಾಡ್ಕೊಬಿಡಿ, ಈ ವರ್ಷದ 600 ಕೋಟಿಯ ಗಳಿಕೆಯ ಚಿತ್ರಗಳಿದ್ದಾವೆ. ಅದು ಯಾವುದು ಜವಾನ್ ಅಂತೆ, ಪಠಾಣ್ ಅಂತೆ, ಜೈಲರ್ ಅಂತೆ, ಈಗ ಯಾವುದು ಅನಿಮಲ್ ಅಂತೆ, ಯಾವುದೋ ಒಂದು ಪಿಕ್ಚರು, ಇನ್ಯಾವುದು ಗದರ್ ಅಂತೆ, ಈ ತರದ ಒಂದು 10 ಪಿಕ್ಚರ್ಗಳು ಒಂದು 500-600 ಕೋಟಿ ಆಸುಪಾಸು ದುಡ್ಡು ಮಾಡಿದ್ದಾವೆ. ಇನ್ಯಾವುದು ಲಿಯೋ ಅಂತೆ, ನೀವು ನೋಡಿ ಈ ಎಲ್ಲಾ ಪಿಕ್ಚರ್ಗಳಲ್ಲೂ ಒಂದು ಸೌಮ್ಯತೆಯನ್ನ ನೀವು ಗಮನಿಸಿದ್ದೀರಾ? ನೀವು ಈ ಎಲ್ಲಾ ಪಿಕ್ಚರ್ಗಳಲ್ಲಿ ಗಮನಿಸಿದ್ದೀರಾ ಒಂದು ಸತ್ಯ ಹೇಳ್ತಾನೆ, ಒಂದು ರಣಕೇಕೆಯ ಬೀಭತ್ಸ, ಮನುಷ್ಯನ ಒಂದು ರೀತಿಯ ವಿಚಿತ್ರ ಉನ್ಮಾದಗಳನ್ನ, ಆ ಕೊಲೆಗಡುಕುತನವನ್ನ, ಒರಟುತನವನ್ನ, ಆ ರಕ್ತ ಪೀಪಾಸತ್ವವನ್ನ ತೆಗೆದು ತೋರಿಸ್ತಿದ್ದಾರೆ ಜನಗಳಿಗೆ. ಇದು ಇಷ್ಟ ಆಗ್ತಿದೆ ನಂಬ್ತೀರಾ?
ಈಗ ಇನ್ಯಾವುದೋ ಪಿಕ್ಚರ್ಗಳು ರಿಲೀಸ್ ಆಗ್ತವೆ, ಸಲಾರು ಲೊಟ್ಟು ಲೊಸ್ಕು ಅಂತ ನೋಡಿಬೇಕಾದ್ರೆ ಬರೀ ಕೊಚ್ಚು ನಮ್ಮ ಒಳಗಡೆ ಆ ಕೊಚ್ಚುಬೇಕೆ, ಯಾರನ್ನಾದ್ರೂ ಕೊಚ್ಚಿ ಬದುಕಬೇಕು. ಇವೆಲ್ಲ 600 ಕೋಟಿ 700 ಕೋಟಿ ಅನ್ನೋ ಒಂದು ಮಾತಾಡ್ಲಿಕ್ಕೆ ಶುರು ಆಗ್ಬಿಟ್ಟಿದ್ದಾರೆ. ಬಂಗಾರದ ಮನುಷ್ಯ ಆ ಚಿತ್ರ ಹೇಗೆ, ನಮ್ಮ ಬಂಧನ ಚಿತ್ರ ಹೇಗೆ, ನಾಗರ ಹಾವು ಚಿತ್ರ ಹೇಗೆ, ಒಂದ ಎರಡ ಮಾಣಿಕ್ಯಗಳನ್ನ ನಮ್ಮ ಚಿತ್ರರಂಗ ಕೊಟ್ಟಿದೆ. ಭೂತಯ್ಯ ನಮಗ ಅಯ್ಯೋ ಅಯ್ಯೋ, ಬಂಗಾರದ ಜಿಂಕೆ, ಬಂಗಾರದ ಪಂಜರ, ಮಯೂರ, ಕವಿರತ್ನ ಕಾಳಿದಾಸ, ಒಂದ ಎರಡ ಮಕ್ಕಳೇ ಬಯಲುದಾರಿ, ಎಷ್ಟು ಒಂದು ಕುಟುಂಬ ಸಮೇತ ಒಂಥರ ಹೌದು ಇರಬೇಕು. ಅಲ್ಲೊಂದು ಹೊಡೆದಾಟ ಬಡದಾಟ, ಇನ್ನೊಂದು ವಿಪರೀತಕ್ಕೆ ಇನ್ನೂ ವಿಪರೀತ ಆಗೋಗುತ್ತೆ. ನೆನ್ಪಿಟ್ಕೊಳ್ಳಿ, ಒಂದು ಗನ್ನು ಮೇಲೆ ಯಾವಾಗ್ಲೂ ಯಾವ್ದೋ ಒಂದು ಸಣ್ಣ ಗನ್ ಇಟ್ಕೋತಿದ್ರು, ಆಮೇಲೆ ದೊಡ್ಡ ಗನ್ ಬಂತು, ಇನ್ನೊಂದು ಗನ್ ಬಂತು, ಇನ್ಯಾವ್ದು ಗಡಗಡ ಗಡಗಡ ಅಂತ ಹೇಳ್ಬಿಟ್ಟು ಟರ್ಮಿನೇಟರ್ ಪಿಕ್ಚರ್ ಅಲ್ಲಿ ಒಂದು ಬಂತು, ಅದನ್ನ ತಗೊಂಡು ಈಗ ಅನಿಮಲ್ ಪಿಕ್ಚರ್ ಅಲ್ಲಿ ಅದ್ರ ಅಪ್ಪನನ್ನ ಇಟ್ಟಿದ್ದಾರೆ, ಮಾನಸ್ಟರ್ ಅಂತ ಹೆಸರುಗಳು. ಆದ್ರೆ ನಿಮ್ಗೆ ಗೊತ್ತಿದೆಯಾ, ನಿಮ್ಮ ಈ ಒಂದು ಸಮಾಜದಲ್ಲಿ ಆಗ್ತಿರ್ತಕ್ಕಂಥ ಈ ಒಂದು ಬದಲಾವಣೆಗಳು, ಮನುಷ್ಯ ಬಯಸ್ತಿರ್ತಕ್ಕಂಥ ಈ ರೀತಿಯ ಒಂದು ರೀತಿಯ ಉನ್ಮಾದದ ಉನ್ಮತ್ತದ ಒಂದು ರೀತಿಯ ಬೀಭತ್ಸದ ರಕ್ತ ಪೀಪಾಸಿನ ಆಲೋಚನೆಗಳಿಗೆ ದಾಸ ಆಗ್ತಿದ್ದಾನೆ. ಆ ಮನಿ ಹೀಸ್ಟ್ ಅಂತ ಒಂದು ಎಪಿಸೋಡ್ ಬರುತ್ತೆ, ಬೇಜಾರು ಮಾಡ್ಕೋಬೇಡಿ. ವಿಶ್ವದಾದ್ಯಂತ ಕೋಟ್ಯಾಂತರ ರೂಪಾಯಿ ದೋಚುತ್ತೆ ಅದು. ಮೂವಿ ಏನೇನೋ ಎಪಿಸೋಡ್ಸ್ ಎಲ್ಲ ಬಂದ್ಬಿಟ್ಟಿದೆ. ಕಳ್ಳತನ ಮಾಡೋದು, ಅದು ದುಡ್ಡನ್ನ ಕಳ್ಳತನ ಮಾಡೋದು ಒಂದು ಗ್ಯಾಂಗ್ ಪ್ಲಾನ್ ಮಾಡಿ. ಅಂದ್ರೆ ನಮ್ಮ ಮನಸ್ಸು ಹೇಗೆ ವಾಲ್ತೇವೆ, ನಾವು ಕಳ್ತನ ಮಾಡಬೇಕು ಪ್ಲಾನ್ ಮಾಡಿ, ಅಂತಹದ್ದಕ್ಕೆ ನಮ್ಮ ಮನಸ್ಸು ಆಶಿಸ್ತಿದೆ. ಆ ತರದ ಕೂತ್ಕೊಂಡು ನೋಡ್ತಿದ್ದೇವೆ. ನಾನಂತೂ ಆಗ್ತಿಲ್ಲ, ಅವ್ನು ಯಾರೋ ಮಾಡ್ತಿದ್ರ ಮಾಡ್ಲಿ, ಇಟ್ಸ್ ಲೈಕ್ ದಟ್. ಸಮಾಜ ಎಲ್ಲಿಗೆ ಹೋಗ್ತಿದೆ ಗೊತ್ತಾಗ್ತಿಲ್ಲ. ಅವನ ಆಲೋಚನೆಗಳು ಚಿಂತನೆಗಳು ಬೇರೆ ರೀತಿಯಲ್ಲಿ ಇನ್ನಷ್ಟು ವಿಜೃಂಭಿಸ್ತವೆ ಮಕ್ಕಳೇ. ಇದು ಒಂದೇ ದಿನಕ್ಕೆ 3 ಕೋಟಿವರೆಗೂ ಆನ್ಲೈನ್ ದೋಖಾಗಳಾಗ್ತಿದೆ ಬೆಂಗಳೂರಿನಲ್ಲಿ ಅನ್ನೋದಾದ್ರೆ ಯೋಚನೆ ಮಾಡಿ ನೋಡಿ, ಇಡೀ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಏನೇನು ಕಥೆಗಳಾಗ್ತಿದೆ ಅಂತ. ಬೇರೆ ಬೇರೆ ರೀತಿಯಲ್ಲಿ ಗಂಡನೇ ಹೆಂಡತಿಯನ್ನ ಕರ್ಕೊಂಡು ಹೋಗಿ ಹನಿ ಟ್ರ್ಯಾಪ್ ಮಾಡಿಸ್ತಾನೆ. ಅಂದ್ರೆ ಆಲೋಚನೆಗಳು ಅವನ ನೋಡಿ, ಇವುಗಳ ಆಲೋಚನೆಗಳ ತಕ್ಕಂತೆ ಡೈರೆಕ್ಟರ್ ಅದನ್ನೇ ಮಾಡ್ತಾನೆ. ಅವನ ಆಲೋಚನೆಗಳು 10 ಸೇರ್ಕೊಂಡಿದ್ದ ಜನಗಳಿಗೆ ಇದಿಷ್ಟ 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 ಈ ತನದ ಹಾಕೋಣ. ನ್ಯಾಯವೇ ದೇವರ ನೆನಪಿಟ್ಟುಕೊಳ್ಳಿ, ಬದುಕನ್ನ ಹೇಗ್ ಬೇಕಾದ್ರೂ ಹೆಂಗ್ ಬೇಕಾದ್ರೂ ಬದುಕೋದಲ್ಲ ಮಕ್ಕಳೇ. ಇವುಗಳನ್ನ ನೋಡ್ತಾ ಇದ್ರೆ ನಾವು ಎಲ್ಲಿಗೆ ಹೋಗ್ತಿದ್ದೇವೆ. ನ್ಯಾಯವೇ ದೇವರು, ದಯವಿಟ್ಟು ಸ್ವಲ್ಪ ನ್ಯಾಯದ ಚೌಕಟ್ಟಲ್ಲಿ ಸಾಮಾಜಿಕ ನ್ಯಾಯದಲ್ಲಿ ಬದುಕಲಿಕ್ಕೆ ಒಂದು ಪ್ರಯತ್ನ ಮಾಡಿ. ಒಮ್ಮೆ ಏನಾಯ್ತು ಅಂದ್ರೆ ಇದು ನೈಜ ಘಟನೆಯೋ ಇಲ್ಲ ಕಾಲ್ಪನಿಕ ಕಥೆಯೋ ಗೊತ್ತಿಲ್ಲ, ಎಲ್ಲೋ ಓದಿದ್ದು ನಿಮ್ಮ ಮುಂದ್ಗಡೆ ಕೇಳಿದ್ದು ತಗೋಬಂದು ಹೇಳ್ತಿದ್ದೆ. ಒಮ್ಮೆ ಒಬ್ಬ ಅರ್ಚಕನ ಮೇಲೆ, ಒಬ್ಬ ಗುರುಗಳ ಮೇಲೆ, ಆಚಾರ್ಯರ ಮೇಲೆ ಒಂದು ಕೋರ್ಟ್ಗೆ PIL ಆಗ್ತಾರೆ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಈ ಅರ್ಚಕ ಸಾಮಾನ್ಯ ದೇವಸ್ಥಾನದಲ್ಲಿ ಸಾಮಾನ್ಯ ಅರ್ಚಕ ಆಚಾರ್ಯ ಬರ್ತಾನೆ, ಸಣ್ಣ ಪೂಜೆ ಅದು ಇದು, ಒಂದು ಸಣ್ಣ ಜ್ಯೋತಿಷ ಅದು ಇದು ಹೇಳ್ತಿರ್ತಕ್ಕಂಥವ್ರು. ಆದರೆ ವಿಪರೀತ ದುಡ್ಡು ಮಾಡಿಟ್ಕೊಬಿಟ್ಟಿದ್ರೆ ಹೇಗೆ ಮಾಡಿಕೊಳ್ಳಲು ಸಾಧ್ಯ ಅಂತ. PIL ಬೇರೆ, ಸರಿ ಕೋರ್ಟಲ್ಲಿ ಸಮಸ್ ಜಾರಿ ಆಗುತ್ತೆ, ಅರ್ಚಕ ಬರ್ತಾನೆ. ಜಡ್ಜ್ ಸಾಹೇಬರು ಕೇಳ್ತಾರೆ, ಏನಪ್ಪ ನಿನ್ನ ಸಂಪಾದನೆ ನ್ಯಾಯ ಸಂಪಾದನೆಯ ಧರ್ಮ ಸಂಪಾದನೆಯ ಇಷ್ಟೊಂದು ಒಬ್ಬ ಸಾಮಾನ್ಯ ಆಚಾರ್ಯನಾಗಿ ಅರ್ಚಕನಾಗಿ ಒಂದು ಸಣ್ಣ ಪುಟ್ಟ ಜ್ಯೋತಿಷ ಅದು ಇದು ಅಂತಕ್ಕಂತ ಹೇಳ್ತಕ್ಕಂಥ ಮನುಷ್ಯನಿಗೆ ಒಂದು ಮಗುಜೆ ತುಂಬಾ ದುಡ್ಡು ಬರುತ್ತೆ, ಒಪ್ಕೋತೇವೆ. ಇಲ್ಲ ಅಂತ ದೊಡ್ಡ ಮನೆ ದೊಡ್ಡ ಕಾರು ಏನೇನೋ ಇದೆಯಂತೆ ನಿನ್ನ ಹತ್ರ, ನಿಜವೇನಾ ನೀನು ನ್ಯಾಯಸಮ್ಮತವಾಗಿ ದುಡಿದಿದ್ದೀಯ ನೋಡಿ ಅಲ್ಲಿ ಕೇಳೋದು. ಜಡ್ಜ್ ಸಾಹೇಬರು ತುಂಬಾ ಪ್ರಬುದ್ಧರು, ನೀನು ನ್ಯಾಯಸಮ್ಮತವಾಗಿ ದುಡಿದಿದ್ದೀಯ. ನ್ಯಾಯ ಅಂದ್ರೆ ಏನ್ ಗೊತ್ತ, ನಾವು ದುಡಿದಿದ್ದನ್ನ ಕರೆಕ್ಟ್ ಆಗಿ ಲೆಕ್ಕ ಕೊಡಬೇಕು ಸರ್ಕಾರಕ್ಕೆ, ಮುಚ್ಚಿಟ್ರೆ ಅದು ಅನ್ಯಾಯದ ಸಂಪಾದನೆ. ಧರ್ಮದ ಸಂಪಾದನೆ ಅಲ್ಲಿ ಮಾತಾಡಲ್ಲ, ಕೋರ್ಟಲ್ಲಿ ಸಾಕ್ಷಿಗಳು, ಅದಕ್ಕೆ ನ್ಯಾಯ ಅಂತ ಮಾತಾಡ್ತಾರೆ. ಆಗ ಆಚಾರ್ಯರು ಒಂದು ಹೇಳ್ತಾರೆ, ಹೌದು ಮಹಾಸ್ವಾಮಿ, ನಾನು ಧರ್ಮಬದ್ಧವಾಗಿಯೂ ಹಾಗೂ ನ್ಯಾಯಬದ್ಧವಾಗಿಯೂ ಎರಡರ ಬದ್ಧವಾಗಿಯೂ ನನ್ನ ಕರ್ತವ್ಯ ಮಾಡಿ ಸಂಪಾದಿಸಿದ್ದೇನೆ. ನಾನು ಅಧರ್ಮ ರೀತಿಯಿಂದಾಗಲಿ ಅನ್ಯಾಯದ ರೀತಿಯಿಂದಾಗಲಿ ಸಂಪಾದಿಸಿಲ್ಲ, ಇದಿಷ್ಟೂ ಕೂಡ ಅದರಿಂದಲೇ. ಆಗ ಅಲ್ಲಿರೋ ವಕೀಲರು ಹೇಳ್ತಾರೆ, ಸಾಧ್ಯವೇ ಇಲ್ಲ ಸ್ವಾಮಿ,
ಧರ್ಮ ಬಿಟ್ಟಾಕಿ ಇವ್ರು ಹೇಳ್ತಾರೆ ಧರ್ಮ ಅಂತ. ನ್ಯಾಯಬದ್ಧವಾಗಿ ಈ ತರ ಸಂಪಾದನೆ ಮಾಡೋಕ್ಕಾಗಲ್ಲ. ಆ ದೇವಸ್ಥಾನಕ್ಕೆ ಇಷ್ಟೇ ಜನ ಬರೋದು, ದಿನ 20 ಜನ ಬರ್ತಾರೆ. ಅಲ್ಲೊಂದೇನೋ ಒಂದು ಮಾತಾಡ್ತಾರೆ, ನೋಡ್ತಾರೆ, ಹೋಗ್ತಾರೆ, ದರ್ಶನ, ಇನ್ನೊಂದು ಕಾಣಿಕೆ, ದೇವ್ರ ಸೇವೆ ಅಂತ ಹೇಳ್ಬಿಟ್ಟು ಒಂದು 20-30 ಜನ. ಇಷ್ಟು 30 ಜನದಲ್ಲಿ ಎಲ್ಲರೂ ಕೊಡಬೇಕು, ಎಲ್ಲರೂ ಅಷ್ಟು ಮಾಡಬೇಕು ಅನ್ನೋದು ಸಾಧ್ಯವೇ ಇಲ್ಲ. ಆದರೆ ಈ ವ್ಯಕ್ತಿ ಇಷ್ಟು ಸಂಪಾದನೆ ಮಾಡಿದರೆ ಅದು ತಪ್ಪಾದ ಸಂಪಾದನೆ ಆಗಿರುತ್ತೆ, ಸರ್ಕಾರಕ್ಕೆ ಮುಚ್ಚಿಟ್ಟಿರ್ತಾರೆ ಅಂತ. ಮತ್ತೆ ಜಡ್ಜ್ ಸಾಹೇಬರು ಕೇಳ್ತಾರೆ, ಹೌದಾ ಈ ತರ ಜನ ಬರ್ತಿದ್ದಾರೆ ಈ ತರದ? ಹೌದು ಸ್ವಾಮಿ, ನಿತ್ಯ ನನ್ನ ಆಲಯಕ್ಕೆ, ನಮ್ಮ ಆಲಯಕ್ಕೆ ಒಂದು 20-30 ಜನ ಬರ್ತಾರೆ, ವಿಶೇಷ ಸಂದರ್ಭದಲ್ಲಿ ಇನ್ನೂ ಜಾಸ್ತಿ ಜನ ಬರ್ತಾರೆ, ಅದು ನಿಜವೇ. ಹಾಗಾದ್ರೆ ನೀವು ಹೇಗೆ ಇಷ್ಟು ದುಡ್ಡನ್ನ, ಇಷ್ಟರದ ಒಂದು ಐಷಾರಾಮಿ ಜೀವನವನ್ನ ನಡೆಸ್ಲಿಕ್ಕೆ ಸಾಧ್ಯ ಅಂತ ಜಡ್ಜ್ ಸಾಹೇಬರು ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಇನ್ನೊಮ್ಮೆ ಏನಾಗಿತ್ತು ಅಂದ್ರೆ ಸ್ವಾಮಿ, ಒಂದು 25-30 ವರ್ಷದ ಹಿಂದೆ ನಾನು ಇದೇ ದೇವಸ್ಥಾನದಲ್ಲಿ ಅರ್ಚಕನಾಗಿ ಆಚಾರ್ಯನಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ನೆನಪಿದಾಗ ಒಂದು 30 ವರ್ಷ ಆಗಿರ್ಬೋದೇನೋ, ನನಗೆ ಸರಿಯಾಗಿ ನೆನಪಿಲ್ಲ, 30-35 ವರ್ಷ ಆಗಿದೆ. ಅಲ್ಲಿ ರಾತ್ರಿ ಏನೋ ಸದ್ದು, ಏನಿರ್ಬೋದು ಅಂತ ಹೇಳ್ಬಿಟ್ಟು ಎದ್ದು ಬಂದ್ರೆ ಆ ಆಲಯದ ಪ್ರಾಂಗಣದ ಹೊರಗಡೆ ಹರಿತಿರ್ತಕ್ಕಂಥ ನದಿ ಹತ್ರ ಇಬ್ರು ವೃದ್ಧ ದಂಪತಿಗಳು ಕೂತಿದ್ರು. ಅವ್ರು ಮಾತಾಡ್ತಿದ್ದು ಕೇಳಿಸ್ಕೊಂಡೆ. ಅವ್ರಿಗೆ ಜೀವನದಲ್ಲಿ ತುಂಬಾ ಜಿಗುಪ್ಸೆ ಬಂದ್ಬಿಟ್ಟಿತ್ತು. ಭಗವಂತ ಅವ್ರಿಗೆ ಎಲ್ಲಾ ಕೊಟ್ಟಿದ್ದ, ಮಗು ಇರ್ಲಿಲ್ಲ. ಲೋಕ ಎಲ್ಲ ಮಾತಾಡೋದ್ ನೋಡಿ ತುಂಬಾ ದುಃಖಿತರಾಗಿ ಅವತ್ತು ಸತ್ತು ಹೋಗೋಣ ಅಂತ ಹೇಳಿಬಿಟ್ಟು ದೇವಸ್ಥಾನಕ್ಕೆಲ್ಲ ತಮ್ಮ ಆಸ್ತಿ ಅಂತಸ್ತು ಎಲ್ಲವನ್ನ ಬರೆದಿರ್ತಕ್ಕಂಥ ಕಾಗದ ಪತ್ರವನ್ನ ಅಲ್ಲೊಂದು ಕಲ್ಲತ್ರ ಒಂದು ಪತ್ರವನ್ನ ಇಟ್ಟು ಕಲ್ಲಿಟ್ಟು ಬಿಟ್ಟು ನದಿಗಾಟಿಕೆ ಆ ನದಿ ಮೆಟ್ಲತ್ರ ಕುಳಿತುಕೊಂಡು ಮಾತಾಡ್ತಿದ್ರು. ಕೇಳಿಸ್ಕೊಂಡು ದಿಗಲಾಯ್ತು, ಓಡೋದೆ, ಎಂತ ಕೆಲಸ ಮಾಡ್ತಿದ್ದೀನಿ, ಭಗವಂತನಿದ್ದಾನೆ ನಂಬಿ ಅಂತ ನಾನು ಅವರಲ್ಲಿ ಸಮಾಧಾನ ಮಾಡಿ ಅವರನ್ನ ನನ್ನ ಮನೆ ಕರ್ಕೊಂಡು ಬಂದು ಆ ಪತ್ರವನ್ನ ಹರಿದಾಕಿ ಉಳಿಸ್ಕೊಂಡು ಬೆಳಿಗ್ಗೆ ಎದ್ದು ಆ ಒಂದು ಆಲಯದಲ್ಲಿ ಅಮ್ಮನವರ ಸೇವೆ ಮಾಡಿಸಿ ಅರ್ಚನೆ ಮಾಡಿಸಿ ಪ್ರಸಾದ ತಿನ್ನಿಸಿ ಅವರನ್ನು ಒಂದು ಸ್ವಲ್ಪ ಚೈತನ್ಯದ ಮಾತುಗಳನ್ನ ತುಂಬಿಸ್ತೆ. ಭಗವಂತ ಕೊಟ್ಟೇ ಕೊಡ್ತಾನೆ, ಇಷ್ಟೆಲ್ಲ ಕೊಟ್ಟಿದ್ದಾರೆ ಅಂದ್ರೆ ಇನ್ನೊಂದಷ್ಟು ಪರೀಕ್ಷೆ. ಅದಕ್ಕೆ ಆತ್ಮಹತ್ಯೆಯ ಒಂದೇ ದಾರಿ ಅಲ್ಲ, ತಪ್ಪು ಮಾಡ್ತಿದ್ದೀನಿ, ಎಲ್ಲೋ ಇನ್ನೊಂದು ದಾರಿ ಕೊಡ್ತಾರೆ, ಆತ್ಮಹತ್ಯೆ ಮಹಾಪಾಪ ಅಂತ ಹೇಳಿ ಸಮಾಧಾನ ಮಾಡಿ ಕಳಿಸ್ದೆ. ಅವ್ರಿಗೂ ಮನಸ್ಸು ಪರಿವರ್ತನೆ ಆಯ್ತು, ನನಗೂ ಸಮಾಧಾನ ಆಯ್ತು ಸ್ವಾಮಿ. ಹೊರಟೋದ್ರು. ಸುಮಾರು ದಿನಗಳ ನಂತರ, ಒಂದು ತಿಂಗಳುಗಳ ನಂತರ ದಿಢೀರ್ನೆ ಬಂದ್ರು. ಅವರು ಬಂದು ಬುಟ್ಟಿ ತುಂಬಾ ದುಡ್ಡು ಕಾಸು ಏನೇನೋ, ನಾನು ಇದೇನಿದು ಯಾಕಿದು ಅಂದ್ರೆ, ಇಲ್ಲ ಸ್ವಾಮಿ, ನೀವು ನಮಗೆ ಬದುಕಲು ಒಂದು ಚೈತನ್ಯ ತುಂಬಿಸ್ಬಿಟ್ರೆ ನಾವು ಯಾವ ರೀತಿ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ನಮಗೆ ಅವತ್ತು ಮಕ್ಕಳಿಲ್ಲ, ಲೋಕ ಎಲ್ಲ ಮಾತಾಡ್ತಿದೆ, ಇಷ್ಟೆಲ್ಲ ಇದ್ದು ಇನ್ನೇನು ಪ್ರಯೋಜನ, ಒಳ್ಳೆ ಒಂದು ವಾರಸುದಾರನನ್ನ ಪಡೀಲಿಕ್ಕಾಗ್ಲಿಲ್ವಲ್ಲ ಅನ್ನೋದೊಂದು ಯೋಚನೆ ಇತ್ತು, ಆದ್ರೆ ಆಗ್ಲಿಲ್ಲ. ಅದಕ್ಕೆ ಸತ್ತೋಗಣಂತ ಬಂದವರಿಗೆ ನೀವೇ ದೇವಿ ಸ್ವರೂಪವೋ ಶಿವಸ್ವರೂಪವೋ ಆಗಿ ಬಂದು ನಮ್ಮಲ್ಲಿ ಚೈತನ್ಯ ತುಂಬಿಸಿ ಕಳಿಸಿದ್ರಿ. ನಮಗ್ ಗೊತ್ತಿಲ್ಲ, ನಮ್ಮಲ್ಲಿ ಆತ್ಮಹತ್ಯೆ ಆಲೋಚನೆ ಹೊರಟೋಗಿ ಮತ್ತೆ ನಾವು ಬದುಕಟ್ಟೋಗಿ ನಮ್ಗೊಂದು ಶುಭ ಸುದ್ದಿ ಏನಂದ್ರೆ, ನನ್ನ ಧರ್ಮ ಪತ್ನಿ ಗರ್ಭಿಣಿ ಆಗಿದ್ದಾಳೆ ಅಂತ. ಅದರಿಂದ ನಮ್ಮನ್ನ ಸತ್ತಿರೋ ಸಾವು ಆಗಿ ಸಾಯ್ಬೇಕಾದವನ್ನ ಉಳಿಸಿದ್ದು ಅಲ್ಲದೆ, ಈ ಒಂದು ಕಾರಣಕ್ಕೆ ನೀವೇ ಇಲ್ಲ ಅಂದಿದ್ರೆ ಈ ಆನಂದ ನಾವು ಅನುಭವಿಸ್ಲಿಕ್ಕೆ ಆಗ್ತಿಲ್ಲ, ನೀವು ತಗೊಳ್ಳಲೇಬೇಕು ಅಂತ ಬುಟ್ಟಿ ತುಂಬಾ ಫಲ, ಒಂದು ಬುಟ್ಟಿ ತುಂಬಾ ಹಣ್ಣು ಹಂಪಲು, ಇನ್ನೊಂದು ಬುಟ್ಟಿ ನಾನಾ ರೀತಿಯಲ್ಲಿ ಅವ್ರು ನನಗೆ ಸೇವೆ ಮಾಡಿ ನಾನು ಬೇಡ ಅಂದ್ರು ಕೊಟ್ಟೋದ್ರು. ಸರಿ ಆಯ್ತು ಅಂತ ನಾನು ಸುಮಾರು ತಿಂಗಳುಗಳ ನಂತರ ಮಹಾಸ್ವಾಮಿ ಮತ್ತೆ ಅವ್ರು ಬಂದ್ರು, ಮಗು ಜೊತೆ ಬಂದು, ನೋಡಿ ಸ್ವಾಮಿ ನೀವು ಕೊಟ್ಟ ಭಿಕ್ಷೆ, ಅವತ್ತು ನಾವೇನು ಇಲ್ಲ, ಇನ್ನಿಷ್ಟೇ ಬದುಕು ಅನ್ಕೊಂಡಿದ್ದವರಿಗೆ ಸಾವಿನ ದಡದಿಂದ ಹೊರಗಡೆ ಕರ್ಕೊಂಡು ಬಂದ್ರು. ನಮಗೊಂದು ವಾರಸುದಾರ ಸಿಗುವಂತ ಈ ಒಂದು ಶಕ್ತಿ ನಿಂತು ಆ ದೇವರ ಮುಂದ್ಗಡೆ ಪ್ರಾರ್ಥನೆ ಮಾಡಿಸಿ ನಮಗ್ ನೋಡಿ ನಮಗೊಂದು ಮಗು ಆಗುವ ಹಾಗೆ ನೀವು ಮಾಡಿಕೊಟ್ಟಿದ್ದಾರೆ ಸಂಕಲ್ಪ ಅಂದ್ರೆ, ನಾನು ಹತ್ಕೋಬಿಟ್ಟೆ, ನನ್ನದೆಲ್ಲ ಎಲ್ಲ ಆ ದೇವಿದು, ನಾನು ಮಾಡಿದ್ದು ಒಂದು ಪ್ರಾರ್ಥನೆ ಅಷ್ಟೇ, ನನ್ನ ಕರ್ತವ್ಯ ನಾನು ಮಾಡಿದ್ರೆ ಇಲ್ಲ ಇಲ್ಲ, ನಮ್ಮ ವಂಶಕ್ಕೆ ಒಳ್ಳೆ ವಾರಸದಾರ ಕೊಟ್ಟಿದ್ದೀರಾ ಅಂತ ಹೇಳಿ ಮತ್ತೆ ಬಿಟ್ಟು ತುಂಬಾ ಏನೇನೋ ಕೊಟ್ಟು, ಹಣ್ಣು ಕಾಸು ದುಡ್ಡು ಒಡವೆ ಬಂಗಾರ, ಹೀಗೆ ಕಾಲಾನುಕ್ರಮ ನಡೆದಾಗ ಒಂದು 8ನೇ ವಯಸ್ಸಿಗೆ ಕರ್ಕೊಂಡು ಬಂದಿದ್ರು. ಆಶೀರ್ವಾದ ತಗೊಂಡು, ನೋಡಿ ಸ್ವಾಮಿ ನಮ್ಮ ಮಗ ಎಷ್ಟು ದೊಡ್ಡವನಾಗಿದ್ದಾನೆ, ಉಪನಯನ ನೀವೇ ಮಾಡಿಸ್ಬೇಕು ಅಂತ ಹೇಳಿದ್ರು. ಉಪನಯನ ಮಾಡಿಸ್ಕೊಟ್ಟೆ, ಮುಂಜಿ ಮಾಡಿಸ್ಕೊಟ್ಟೆ. 16ನೇ ವಯಸ್ಸಿಗೆ ಕಾಲಾನುಕ್ರಮದಲ್ಲಿ ಬಂದು ಅವರು ಮತ್ತೆ
ನನಗೆ ಫಲತಾಂಬೂಲ ಎಲ್ಲ ಕೊಟ್ಟು ನಮ್ಮ ಮಗ ವಿದ್ಯಾಭ್ಯಾಸಕ್ಕೆ ಪರಸ್ಥಳಕ್ಕೆ ಹೋಗ್ತಿದ್ದಾನೆ, ನಾವು ಹೋಗ್ತಿದ್ವಿ, ಆದಾಗ ಈ ಕಡೆ ಬಂದು ಹೋಗ್ತೀವಿ ಅಂತ ಮತ್ತೆ ಬಿಟ್ಟು ತುಂಬಾ ದುಡ್ಡು ಎಲ್ಲ ಕೊಟ್ಟೋದ್ರು ಸ್ವಾಮಿ. ಅದರಲ್ಲಿ ನಾನೊಂದು ಪುಟ್ಟು ಮನೆ ವ್ಯವಸ್ಥೆ ಇದೆಲ್ಲ ಇಷ್ಟೆಲ್ಲ ಮಾಡ್ಕೊಂಡಿರೋದು ನಾನು ನ್ಯಾಯಬದ್ಧವಾಗಿ ದುಡಿದಿದ್ದು. ಆ ಕೋರ್ಟಿನ ಜಡ್ಜ್ ಸಾಹೇಬರು ಹೇಳಿದ್ರು. ಆಮೇಲೆ ಅವ್ರು ಬರಲೇ ಇಲ್ಲ ಸ್ವಾಮಿ, ಇದ್ದಿದ್ರೆ ಅವ್ರು ಬರ್ತಾ ಇದ್ದಿದ್ರೆ ನಾನು ಕರ್ಕೊಂಡು ಬಂದು ನಿಲ್ಲಿಸ್ತಿದ್ದೆ. ಗೊತ್ತಿಲ್ಲ, ಕೇಳ್ಪಟ್ಟೆ ಅವರ ಮಗ ತುಂಬಾ ದೊಡ್ಡ ವಕೀಲರಾದ್ರಂತೆ, ಆಮೇಲೆ ಜಡ್ಜು ಕೂಡ ಆದ್ರು ಅಂತ ಕೇಳ್ಪಟ್ಟೆ. ಎಲ್ಲೋ ಆ ದೇವಿ ಇಚ್ಛ, ಎಲ್ಲೋ ಚೆನ್ನಾಗಿದ್ರೆ ಸಾಕು, ಆ ವೃದ್ಧ ದಂಪತಿಗಳು ತೀರ್ಕೊಂಡ್ರಂತೆ ಅಂತ ಹೇಳಿದ ಮೇಲೆ ಜಡ್ಜ್ ಸಾಹೇಬರು ಅಷ್ಟು ಕೇಳಿ ಆಯ್ತು ನಿಮ್ಮ ಮಾತನ್ನು ನಾನು ಒಪ್ಪುತ್ತೇನೆ ಅಂತ ಹೇಳಿಬಿಟ್ಟು ಆ ವಕೀಲರಿಗೆ, ಸರ್ಕಾರಿ ವಕೀಲರಿಗೆ ಅವ್ರು ಹೇಳಿರೋದು ಅಷ್ಟು ಚಾಚು ತಪ್ಪದೆ, ಒಂದು ಚೂರು ತಪ್ಪಿದ ನಿಧಾನವಾಗಿ ಹೇಳ್ಕೊಂಡು ಬಂದು ಅವರಲ್ಲಿ ಧರ್ಮ ನ್ಯಾಯ ಎರಡೂ ಮೇಳೈಸಿದೆ. ಎಲ್ಲೂ ಅವರು ಇಲ್ಲ ನಾನು ಹಾಗೆ ಸಂಪಾದಿಸ್ದೆ, ಈಗ ಸಂಪಾದಿಸ್ದೆ, ಹಾಗೆ ತಿಟ್ಟೆ, ಹೀಗೆ ತಿಟ್ಟೆ ಏನೂ ಹೇಳಿಲ್ಲ. ಒಂದು ಫ್ಲೋನಲ್ಲಿ ಹೇಳ್ಕೊಂಡು ಬಂದರು. ಅವರಲ್ಲಿ ಧರ್ಮವಿದೆ, ಸತ್ಯವಿದೆ, ನ್ಯಾಯವಿದೆ, ಈ ಕೇಸನ್ನು ಬರಖಾಸ್ತುಗೊಳಿಸ್ತಿದ್ದಾನೆ, ನ್ಯಾಯವೇ ದೇವರು, ನೀವು ಸತ್ಯವಂತರು ಅಂತೇಳಿ ಸೈನ್ ಹಾಕ್ಬಿಟ್ಟು ಆಮೇಲೆ ಜಡ್ಜ್ ಸಾಹೇಬರು ಕೇಳ್ತಾರೆ, ಸರಿ ಆ ವೃದ್ಧ ದಂಪತಿಗಳ ಹೆಸರು ಏನಾದರೂ ಗೊತ್ತಾ ಅಂತ. ಇವರ ಹೆಸರು ಹೇಳ್ತಿದ್ದಾಗೆ ಕೋರ್ಟು ಅನ್ನೋದು ಕೂಡ ನೋಡದೆ ಆ ದೊಡ್ಡ ನ್ಯಾಯಾಧೀಶರು ಆ ಪೀಠದಿಂದ ಇಳಿದು ಬಂದು ಆ ಕೋರ್ಟನ್ನು ತೆಗಿತಾರೆ. ಯಾಕಂದ್ರೆ ಜಡ್ಜ್ ಅಂದ್ರೆ ದೇವರು ನೆನಪಿಟ್ಟುಕೊಳ್ಳಿ, ಆ ದೇವರು ಭಕ್ತನಿಗೆ ತಲೆಬಾಗತಕ್ಕಂಥದ್ದು ಸತ್ಯವೆ. ಆದರೆ ಜಡ್ಜ್ ಕಲಿಯುಗದಲ್ಲಿ ಅಪರೂಪ, ಆ ಪೀಠಕ್ಕೆ ಅವರು ಆ ಪೀಠದಲ್ಲಿ ಕುಳಿತಾಗ ದೇವತಾಮೂರ್ತಿ ಆಗ್ತಾರೆ, ತೆಗೆದು ಸಹಾಯಕನಿಗೆ ಕೊಟ್ಟು ದೀರ್ಘದಂಡ ನಮಸ್ಕಾರ ಆಗ್ತಾರಂತೆ. ಇವರು ದಿಗ್ಭ್ರಾಂತರಂತೆ ಆಚಾರ್ಯರು. ಏರ ಸ್ವಾಮಿ ಇದೇನಿದು ಅಂತ, ಸ್ವಾಮಿ ಆ ಹುಡುಗ ನಾನೇ, ನನ್ನ ತಂದೆ ತಾಯಿ ಕರ್ಕೊಂಡು ಬಂದು ನೋಡಿ ನಿಮ್ಮ ಮುಂದುಗಡೆ ಈ ಆಕಾರವಾಗಿ ಪ್ರಸಿದ್ಧ ಜಡ್ಜ್ ಆಗ್ಬಿಟ್ಟಿದ್ದೇನೆ ಅಂತ ಹೇಳ್ತೀರಲ್ವಾ, ಅದು ನಾನೇ ಅಂತ ಹೇಳ್ಬಿಟ್ಟು ಕಣ್ತುಂಬಿ ಬಂದ್ಬಿಡ್ತಂತೆ ಆಚಾರ್ಯರಿಗೆ. ನ್ಯಾಯವೇ ದೇವರು, ನೋಡಿ ನಮ್ಮ ಸಂಪ್ರದಾಯ, ನಮ್ಮ ಸಂಕಲ್ಪ. ಇವತ್ತಿಗೂ ಯಾವತ್ತಾದ್ರೂ ಡೆಲ್ಲಿಗೆ ನಾನೊಬ್ಬನೇ ಹೋದಾಗ ಒಬ್ಬ ವ್ಯಕ್ತಿನ ಭೇಟಿ ಮಾಡ್ತೇನೆ, ಮಕ್ಕಳೇ ನೀವು ನಂಬಲ್ಲ, ಅಲ್ಲೊಬ್ಬರು ದಯಾಮೂರ್ತಿ, ದೇವತಾಮೂರ್ತಿ, ದೇವತಾಮೂರ್ತಿ ಹೀಗಂತಾರೆ. ಈ ವಿದ್ಯೆಯ ತಾಕತ್ತು ನನ್ನದಲ್ಲ, ಈ ಸರಸ್ವತಿಯ ತಾಕತ್ತು. ತುಂಬಾ ದೊಡ್ಡ ಆ ಥರದ ವ್ಯಕ್ತಿಗಳಿದ್ದಾರೆ ಬೆಂಗಳೂರಲ್ಲೂ, ಒಬ್ಬರಿದ್ದಾರೆ, ಒಬ್ಬರಲ್ಲ ಒಂದ್ ಐದರಿಂದ ಹತ್ತು ಜನ ಅಂತ ಹಿರಿಯ ಸ್ಥಾನದಲ್ಲಿರೋರು ಹೀಗಂತಾರೆ ಈ ವಿದ್ಯೆಯ ತಾಕತ್ತು. ಯಾಕೆ ಇಷ್ಟು ಖುಷಿಯಿಂದ ನಾನು ಸಮಾಧಾನದಿಂದ ಹೇಳ್ತಿದ್ದೇನೆ ಅಂದ್ರೆ, ಮಕ್ಕಳೇ ಬೇಜಾರು ಮಾಡ್ಕೋಬೇಡಿ, ಸತ್ಯಮೇವ ಜಯತೆ, ಸತ್ತಿದ್ದಾರೆಲ್ಲ ಹೋಗಿ. ಸುಳ್ಳಿಗೆ ತುಂಬಾ ಒಂಥರ ಹವಾ ಹವಾಯಿ ಅದು, ಆದ್ರೆ ಸತ್ಯ ಇದೆಯಲ್ಲ ಅದು ಕೂಡ ಒಂದು ಆತ್ಮತೃಪ್ತಿ, ಆನಂದ. ನಿಮಗೆ ಗೊತ್ತಿಲ್ಲ ಮಕ್ಕಳೇ, ಇದ್ಯಾವುದೋ ಇದ್ಯಾವುದೋ ಈ ಮೂವಿಗಳು, ಇನ್ನೊಂದು ಇನ್ನೊಂದು, ಇದಕ್ಕೆಲ್ಲ ಈ ಮನಿ ಈಸ್ಟ್ಗಳಿಗೆಲ್ಲ ಒಳಗಾಕಿ ದುರಾಲೋಚನೆ, ಆ ಥರದ ಸಂಪಾದನೆ, ಪ್ರಲೋಭ, ಪ್ರಚೋದನೆ, ಆ ಥರದ ಬದುಕು, ಅನೈತಿಕ ಬದುಕು, ಅನ್ಯಾಯದ ಬದುಕು. ವಿ ಆರ್ ಹ್ಯಾಪಿ ಮಕ್ಕಳೇ, ನಿಮಗೆ ಗೊತ್ತಿಲ್ಲ ನಾನೆಷ್ಟು ತೃಪ್ತನಾಗಿ ಧೈರ್ಯವಾಗಿ ಓಡಾಡ್ತಿರ್ತಾನೆ ಗೋತ್ರ. ಆವತ್ತು ಆ ಭಯ ಅನ್ನೋದೇ ಇಲ್ಲ. ಯಾರೋ ಏನೋ ಅಂದಾಗ ನಾನು ಹೇಳಿದೆ ನಾನು ಮದ್ದಾನೆಪ್ಪ, ಯಾಕೆಂದ್ರೆ ನ್ಯಾಯ ಧರ್ಮದಲ್ಲಿ ಇದ್ದೇನೆ ನಾನು, ಮೋಸ ಮಾಡಿ ಸಂಪಾದನೆ ಮಾಡಿಲ್ಲ, ಮೋಸದಾರಿ ಹೋಗಿಲ್ಲ, ಗೊತ್ತೂ ಇಲ್ಲ, ಅದರ ಆಲೋಚನೆ ಇಲ್ಲ, ವ್ಯಾವಹಾರಿಕವಾಗಿ ಗೊತ್ತಿರಬಹುದೇನು, ಬಳಸ್ಕೊಂಡಿಲ್ಲ, ಬಳಸ್ಕೊಂಡಿದ್ದಿದ್ರೆ ಅದು ಬೇರೆಯೇ ಕತೆ. ನೀವು ಮದ್ದಾನೆಯ ನೆನ್ಪಿಟ್ಕೊಳ್ಳಿ, ನಿಮ್ಮ ನ್ಯಾಯದಾರಿಯನ್ನು ಬದಲಾಯಿಸ್ಕೋಬೇಡಿ, ಧರ್ಮದಾರಿಯನ್ನು ಬದಲಾಯಿಸ್ಕೋಬೇಡಿ. ಅಡ್ಡದಾರಿ ಸಂಪಾದನೆ, ಅಡ್ಡದಾರಿ ಆಲೋಚನೆ, ವಾಮ ಮಾರ್ಗ. ಮೊನ್ನೆ ಒಬ್ಬ ಬರ್ತಾನೆ, ಗುರುಗಳೇ ನಾನು ವಾಮಾಚಾರ ಕಲಿತಿದ್ದೇನೆ, ನಮ್ಮ ಗುರುಗಳು ತೀರ್ಕೋಬಿಟ್ಟು ನನಗೆ ಪೂರ್ಣ ಮಾಡ್ಕೊಳ್ಳಿ. ನಾನು ಜೀವನದಲ್ಲೇ ವಾಮ ಮಾರ್ಗದಲ್ಲಿ ಹೋಗಿಲ್ಲ, ಇನ್ನು ವಾಮಾಚಾರಕ್ಕೆ ಯಾಕೆ ಹೋಗಿಲ್ಲ ಅಯ್ಯಾ, ಅದನ್ನು ಏನು ಪ್ರಯೋಜನ ಬರುತ್ತೆ ಹೇಳು, ನಾ ಕೇಳಿದ್ದಿಷ್ಟೆ, ನಿನಗೆ ಇದರಿಂದ ಏನು ಪ್ರಯೋಜನ ಬರುತ್ತೆ? ನಿನ್ನ ಗುರುಗಳು ಸಿದ್ಧಿ ಪಡೆದಿರೋರಾಗಿದ್ರೆ ಆ ಥರ ಅರ್ಧ ಸಾವಿರ ಹೋಗ್ತಿರ್ಲಿಲ್ಲ, ವಾಮಾಚಾರಕ್ಕೆ ಹೋಗಿರೋದಕ್ಕೆ ಹಂಗಾಗಿರೋದು. ನಿನ್ನ ಜೀವನ ಈ ಥರ ಆಗಿ ಕೂತಿರೋದು, ಮೂರು ದಾರಿ ಆಗಿ ಕೂತಿದೆ, ನಿನ್ನ ಹೆಂಡತಿ ಮಗು ನಿನ್ನ ಜೊತೆಲಿದ್ದೀಯ ಅಂದರೆ ಇಲ್ಲ, ಒಂದು ವರ್ಷ ಆಗಿದೆ ಅಂತಾನೆ. ವಾಮಾಚಾರ ನೋಡಿ, ಸದಾಚಾರಕ್ಕೆ ಸದಾ ನಿಮ್ಗೆ ಲೇಟ್ ಆಗ್ಬೋದು,
ಲೇಟ್ ಆಗ್ಬೋದು, ನಾವು ಹೋದ ಮೇಲೆ ಆದ್ರೆ ನಮ್ಮ ಹೆಸರು ನೆನ್ಸ್ಕೋತಾರೆ, ಖಂಡಿತ ನೆನ್ಸ್ಕೋತಾರೆ, ಇದ್ರಪ್ಪ ಅವರು ಅಂತ. ಇವತ್ತು ನಾವು ಕೈವಾರ ತಾತ ಇರೋವಾಗ ಅವ್ರನ್ನ ಅಷ್ಟು ಜನ ನೆನೆಸ್ಕೋತಿರ್ಲಿಲ್ಲ. ವೀರಬ್ರಹ್ಮೇಂದ್ರ ಸ್ವಾಮಿಗಳು ಇರ್ಬೋದು, ಶಂಕರಾಚಾರ್ಯರು, ಸರ್ವಜ್ಞರು, ನಮ್ಮ ಬಸವಣ್ಣನವರು, ಅಲ್ಲಮ ಪ್ರಭುಗಳು, ಪುರಂದರದಾಸರು, ಕನಕದಾಸರು, ಕಾಲದಲ್ಲಿ ಅವ್ರು ಇದ್ದಾಗ ಅವ್ರಿಗೆ ಸಿಗಬೇಕಾದ ಸಿಗಲಿಲ್ಲ, ನೀವು ನಂಬಲ್ಲ. ಅವ್ರು ಹೋದ ಮೇಲೆ ಅವರವರ ಒಂದೊಂದು ಹೆಜ್ಜೆ, ನಡೆ, ನುಡಿ, ಬದುಕು, ಜೀವನ ಶೈಲಿ ನಾವು ಅಣು ರೇಣುಗಳಲ್ಲಿ ಇಟ್ಕೊಂಡಿದ್ದಾರೆ. ಅಪ್ಪ ದಂತಕಥೆಗಳಪ್ಪ, ಅವ್ರು ಇದ್ರಪ್ಪ, ಅವ್ರು ನಡೆದಾಡಿದ ಜಾಗ, ಅವರು ನಡೆದಾಡಿದ ಬದುಕು, ಅವರು ಉಸಿರಾಡಿ ಬಿಟ್ಟಂತ ಗಾಳಿ ಅಂತ. ಹೌದು, ಇಲ್ಲಿಂದ ಬದುಕಿ ಮಕ್ಕಳ ಸ್ವಲ್ಪ ದಯಮಾಡಿ ಈ ತರದ ಪ್ರಲೋಭನೆ, ಪ್ರಚೋದನೆ, ವಾಮಾಚಾರ, ಇನ್ನೊಂದು ವಾಮ ಮಾರ್ಗ, ಬೇಡ ಮಕ್ಕಳೇ, ಬೇಡ ಮಕ್ಕಳೇ. ಎಲ್ಲಿ ತಪ್ಪಿಸಿಕೊಂಡ್ರು ನೋಡಿ, ಹೇಗೆ ತಪ್ಪಿಸಿಕೊಂಡರು ನೋಡಿ, ಆ ಜಡ್ಜೆ ಹಿಡಿದು ಬರ್ತಾರೆ, ಸಾಮಾನ್ಯ ವ್ಯಕ್ತಿಯಂತೆ ನಮಸ್ಕಾರ ಆಗ್ತಾರೆ. ನಿಮಗೂ ಕೂಡ ಅಂಥದ್ದೊಂದು ಛಾತಿ ಇರಬೇಕು, ಧೈರ್ಯವಾಗಿ, ಸ್ಥೈರ್ಯವಾಗಿ ದಿನಕ್ಕೊಂದು ತಪ್ಪು ಕಡಿಮೆ ಮಾಡಿ, ದಿನಕ್ಕೊಂದು ಸುಳ್ಳು ಕಡಿಮೆ ಮಾಡಿ, ಅಷ್ಟೇ ನಾನು ಕೇಳೋದು, ಇನ್ನೇನು ಬೇಕಿಲ್ಲ. ನಾವು ನಿತ್ಯವೂ ಸುಳ್ಳು ಹೇಳ್ತೀವಿ, ಒಂದು ಸುಳ್ಳು ಕಡಿಮೆ ಮಾಡೋಣ. ನಾನಂತೂ ಪ್ರಯತ್ನ ಮಾಡ್ತಿದ್ದೇನೆ, ನಿತ್ಯ ಒಂದು ಒಳ್ಳೆ ಹೆಜ್ಜೆ ಹೇಳೋಣ, ನಿತ್ಯ ಒಂದು ಶ್ಲೋಕ ಕೇಳೋಣ, ನಿತ್ಯ ಒಂದು ಮಂತ್ರ ಕೇಳೋಣ, ನಿತ್ಯ ಒಂದು ಒಳ್ಳೆಯದನ್ನು ಆಚರಣೆ ಮಾಡೋಣ, ಮಾಡ್ಕೋತೀವಿ ಅಂತ ಅನ್ಕೋತೇನೆ. ಒಳ್ಳೇದಾಗ್ಲಿ, ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ, ವಾರ ಭವಿಷ್ಯದ ಬಗ್ಗೆ ಚಿಂತನೆ ಮಾಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ, ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ವಿಶೇಷವಾಗಿ ಈ ವಾರ ಭವಿಷ್ಯ ಮೇಷರಾಶಿ. ಒಂಟಿ ಗುರು ಇದ್ದಾನೆ, ಅಷ್ಟಮದಲ್ಲಿ ಕುಜನಿದ್ದಾನೆ, ಜಾಗ್ರತೆ. ಅಂದ್ರೆ ನಾನೇ ಹೋಗಿ ತಪ್ಪಾದ ವ್ಯಕ್ತಿಗಳ ಜೊತೆ ಕುಳಿತಿದ್ದಾನೆ. ಆಮೇಲೆ ಜ್ಞಾನಕಾರಕ ಗುರು ಕೆಟ್ಟಾಗ ಏನಾಗುತ್ತೆ ಗೊತ್ತಾ ಮಕ್ಕಳೇ? ನಮ್ಮ ಜ್ಞಾನ ಅಜ್ಞಾನದ ಕಡೆಗೆ ಎಳೆಯುತ್ತೆ. ನಾವು ಕೇಳಲ್ಲ. ಸಿ, ಜ್ಞಾನ ಅನ್ನೋದು ಇನ್ನೊಬ್ಬರನ್ನ ನೋಡಿ ತಿಳಿದುಕೊಳ್ಳೋದು. ಏ, ಅವನು ಕುಡಿದಷ್ಟೊತ್ತಲ್ಲಿ ಬರ್ತಿದ್ದಕ್ಕೆ ಪೊಲೀಸ್ ಹಿಡ್ಕೊಂಡ್ರಂತೆ. ಓಹೋ, ಡ್ರಿಂಕ್ ಅಂಡ್ ಡ್ರೈವ್ ಜ್ಞಾನ, ಸಾಮಾನ್ಯ ಜ್ಞಾನ, ಇನ್ನು ಮೇಲೆ ಮಾಡಬಾರ್ದು. ಒಂದು ಕೆಲಸ ಮಾಡೋಣ, ಚಟ ಇದೆ, ವೀಕೆಂಡ್ ಪಾರ್ಟಿ ಇದೆ, ಸರಿ ಹೋದ್ವಿ, ಡ್ರಿಂಕ್ ಆಯ್ತಾ, ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಮನೆಗೆ ಬಂದ್ವಿ, ಡನ್. ಆದ್ರೂ ಮನೆಗೆ ಬಂದ ಮೇಲೆ ಇಳಿಯುವಾಗ ಧಡಾರ್ ಅಂತ ಬಿದ್ವಿ. ಅವನ್ ಟ್ಯಾಕ್ಸಿ ಒಂದು ಕತ್ತಿ ಪಾಯಿಂಟಲ್ಲಿ ಏನೋ ಕಿತ್ಕೊಂಡು ಹೋದ, ಕುಡಿದು ಫುಲ್ ತೂರಾಡ್ತಿದ್ವಲ್ಲ, ನಮಗ್ ಪ್ರಜ್ಞೆ ಇಲ್ಲ. ಆಟೋನು ಗುದ್ದಿ ಬಾಸುಂಡೆ ಮಾಡಿ, ಆ ಇಲ್ಲ, ನಾವೇ ಗಾಡಿ ತಗೊಂಡ್ ಬಂದು ಗುದ್ದಿ ಯಾರಿಗೋ ಡೇಂಜರ್ ಮಾಡಿ, ಥ್ರೆಟ್ ಮಾಡಿ, ಒಂದೆರಡು ಮೂರು ಜನಕ್ಕೆ ಹಲ್ಲೆ, ಇನ್ನೊಂದಾಗಿದೆ, ಪ್ರಜ್ಞೆ ಇಲ್ಲ. ಓಹೋ, ನೋ ಟ್ಯಾಕ್ಸಿ, ಎರಡನೇ ಜ್ಞಾನ. ಮನೇಲೆ ಒಂದಷ್ಟು ತಂದಿಟ್ಕೊಂಡು ಕುಡಿದು ಬಿಡೋಣ ಕೊಡ. ದೊಡ್ಡವ್ರ ಮುಂದ್ಗಡೆ ಮರ್ಯಾದೆ ಹೋಯ್ತು, ಇದೆಲ್ಲ ಬೇಕಿತ್ತ. ಮೂರನೇ ಜ್ಞಾನ, ಗೊತ್ತಿಲ್ಲದಾಗಿಯೇ ಏನೋ ಅಭ್ಯಾಸ, ತಡಿಲಿಕ್ಕಾಗ್ತಿಲ್ಲ. ಮೆಲ್ಲಗ ರೂಮ್ ಒಳಗಡೆ ಹೋದ್ವಿ, ಬಾಗಿಲು ಹಾಕೊಂಡ್ವಿ, ಹತ್ತು ನಿಮಿಷದಲ್ಲಿ ಏನು ಗೊತ್ತಿಲ್ಲದೆ ಪಟಪಟ ಅಂತ ಕುಡಿದು ಬಿಟ್ಟು, ಪಟಪಟ ಅಂತ ಬಿಸಿ ಊಟ ಮಾಡಿಬಿಟ್ಟು, ಸೈಲೆಂಟಾಗಿ ಹಿಂಗೆ ಶಿವ ಅಂತ ಕೊಟ್ಬಿಟ್ಟು ಮಲಗಿಬಿಟ್ವಿ. ಅವ್ರಿಗೂ ನೋವಿಲ್ಲ, ನಮ್ಮ ಮಗನಲ್ಲಿ ಚಟ ಇದೆ, ನಮ್ಮ ಯಜಮಾನರಲ್ಲಿ ಚಟ ಇದೆ, ಚಟಕ್ಕೇರಿಸೋ ಮಟ್ಟಕ್ಕಿದೆ. ದುಶ್ಚಟ ಬೇರೆ, ಚಟ ಬೇರೆ, ನೆನ್ಪಿಟ್ಕೊಳ್ಳಿ. ದುಶ್ಚಟ ಏನಂದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕುಡಿಯೋದು, ಹೋಗ್ಬಿಡ್ತೀವಿ. ಯಾವಾಗಲೂ ಒಮ್ಮೆ ಕುಡಿತಿದ್ದಾನೆ, ಸರಿ ಬಿಡಿ, ಅದನ್ನೇ ಚಟ ಅನ್ನೋದು. ನಿಮಿಷ ನಿಮಿಷಕ್ಕೂ ಸಿಗರೇಟ್ ಹೋದ, ಎಲ್ಲೋ ಎರಡೋ ಮೂರೋ ಕಲ್ತು ಬಿಟ್ಟಿದ್ದಾನೆ. ಏನ್ ಮಾಡೋದು, ಕಲ್ತು ಬುದ್ಧಿ ಬಿಡ್ಲಿಕ್ಕೆ. ಸೊ ತನ್ನ ನಿಯಂತ್ರಣ, ತಾನು ಹೋಗ್ತಿರೋ ದಾರಿ ಅದರಲ್ಲೇ ಒಂದ್ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೊಂಡು, ಇಲ್ಲಪ್ಪ ಹಂಗ ಹೋಗ್ಬಾರ್ದಂತೆ, ಅವನ್ಯಾರೋ ಗ್ಯಾಂಗ್ ಜೊತೆ ಹೋಗಿ, ನಾನು ಕುಡದೇ ಇಲ್ಲ, ಸ್ವಲ್ಪ ಕುಡ್ದಿದ್ದೆ, ಇವರೇನೋ ಪಾರ್ಟಿ ಅಂತ ಕರೆದ್ರು, ನೋಡಿದ್ರಲ್ಲಿ ಹೊಡೆದಾಟ ಬಡದಾಟ, ಆ ಜೊತೆ ಆ ದುಷ್ಟು ಸಹವಾಸ, ರಾಮ ನಮಗ್ ಬೇಕಿತ್ತ,
ಪೊಲೀಸರು ಬಂದ್ರು, ಲಾಠಿ ಬೀಸಿದ್ರು, ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದ್ರು, FIR ದುಃಖಾಯ್ತು, ಇಲ್ಲ ಬೈದ್ರು, ಇನ್ನೊಂದಾಯ್ತು. ಯಾಕೆ ಬೇಕಿತ್ತು? ಇದುವೇ ಜ್ಞಾನ, ಇದುವೇ ಜ್ಞಾನ. ಹೌದು, ಅದನ್ನೆಲ್ಲ ನೋಡಿ ತಿಳಿದುಕೊಳ್ಳುವುದೇ ಜ್ಞಾನ. ಓ, ಇದು ಮಾಡಬಾರ್ದಪ್ಪ ಅಂತ ಅದಾದ್ರೂ ಇರಬೇಕು, ಇಲ್ಲ ಸ್ವಂತ ಬುದ್ಧಿ ಆದ್ರೂ ಇರಬೇಕು. ಅಂದ್ರೆ ಮನೆಯಲ್ಲಿ ಕುತ್ಕೊಂಡು ಈ ತರ ಪ್ಲಾನ್ ಮಾಡ್ಕೊಂಡು ಸೈಲೆಂಟ್ ಆಗಿ ಟಕ್ಕು ಟಕ್ಕು ಅಂತ ತಿಂದು ಟಕ್ಕು ಟಕ್ಕು ಅಂತ ಕೊಡ್ ಸೈಲೆಂಟ್ ಆಗಿ ಏನು ಗೊತ್ತಿಲ್ಲ ಶಿವಾಯ ನಮ ಅಂತ ಮಲ್ಕೋಬಿಟ್ಟ ಅನ್ನೋದಕ್ಕೆ ಸ್ವಂತ ಬುದ್ಧಿ. ಏಯ್, ನಮ್ಗೆ ಯಾಕಪ್ಪ ಬೇಕು? ತುಂಬಾ ಬುದ್ಧಿವಂತರು ಈ ತರದೆಲ್ಲ ಮಾಡಕ್ ಹೋಗಲ್ಲ. ಆದರೆ ಜಾತಕದಲ್ಲಿ ಗುರು ಕೆಡ್ತು ಜ್ಞಾನ ಇಲ್ಲ, ಬುಧ ಕೆಡ್ತು ಬುಧ ವಕ್ರ ಆದೆ ಸ್ವಂತ ಬುದ್ಧಿನೂ ಇಲ್ಲ. ಅದಕ್ಕೆ ಹೇಳ್ತಿರ್ತಿ, ನೋಡ ಇನ್ನೊಬ್ರು ನೋಡಾದ್ರೂ ಕಲ್ತ್ಕೊಳ್ಳೋ ಅಂತ. ಹೋಗಲ್ಲ. ಪಕ್ಕದ ಮನೆಯವನು ತುಂಬಾ ಬೆಳಿಗ್ಗೆ ಬೇಗ ಎದ್ದು ಒಂದು ಯೋಗ ಧ್ಯಾನ ಮಾಡ್ತಿದ್ದಾನೆ, ಒಂದು ವಾಕಿಂಗ್ ಹೋಗಿ ಬಂದ, ಅವನ್ ಪಾಡಿಗೆ ಅವ್ನು ರೆಡಿ ಆಗಿ ಕಾಲೇಜ್ಗೆ ಹೋದ, ನೀಟಾಗಿ ಮನೆಗೆ ಬಂದ, ಅವ್ನು ಟ್ಯೂಷನ್ಗೆ ಹೋದ, ಒಂದು 1 hour 2 hour ಅಲ್ಲಿ ಏನೋ ಒಂದು ಸಣ್ಣ ಕೆಲಸ ಮಾಡ್ಕೊಂಡು ಒಂದು 500 rupees ದುಡ್ಕೊಂಡು ಬಂದ, ಶಿಸ್ತು ಬದ್ದಾಗಿ ಬದುಕ್ತಿದ್ದಾನೆ. ಅವನು ನೋಡಾದ್ರು ಕಲಿಬೇಕು. ನಮ್ಮ ಬುದ್ಧಿನಲ್ಲಾದ್ರೂ ನಾವು ಬದುಕ್ಬೇಕು, ನೆನ್ಪಿಟ್ಕೊಳ್ಳಿ. ಬುಧ ಅಂದ್ರೆ ನಮ್ಮ ಬುದ್ಧಿ, ಗುರು ಅಂದ್ರೆ ಇನ್ನೊಬ್ಬರನ್ನ ನೋಡಿ ತಿಳ್ಕೊಳ್ಳೋದು. ಅದಕ್ಕೆ ಗುರು ಅನ್ನೋದೇ ಜ್ಞಾನ, ಆಹಾ ಇದು ಅಂತ ಕೈ ಕಟ್ಟೋದು ನಾವು. ಬುಧ ಅಂದ್ರೆ ನಾನು ಅನ್ನೋದು, ಗುರು ಅನ್ನೋದು ನಾವು ಅನ್ನೋದು, ನೀವು ಅನ್ನೋದು. ಈಗ ಗುರು ಕೆಟ್ಟಾಗ ಏನಾಗುತ್ತೆ? 100% ಜ್ಞಾನಕ್ಕೆ ಎಲ್ಲ ರಾಶಿಯವರಿಗೂ ಅಲ್ಲೊಂದು ವಕ್ರವಾದ ಬುದ್ಧಿ, ವಕ್ರವಾದ ಚಿಂತನೆ, ವಕ್ರ ಅದ್ರ ಮೇಲೆ ಬುದ್ಧಿ ಕೂಡ ವಕ್ರ ಬುದ್ಧಿ. ಈ ತರದ ವಕ್ರ ಪ್ರಚೋದನೆಗಳು, ಈ ಸಲಾರ್ ಪಿಕ್ಚರ್ ಹಿಟ್ಟು, ಹೊಡೆದಾಟ ಬಡದಾಟದ ಪಿಕ್ಚರ್ ಹಿಟ್ಟು, ಅದನ್ನ ನೋಡಿಯೇ ನಾವು ವಿಜೃಂಭಿಸೋದು. ಆ ತರದ್ದು ಮನಿ ಇಷ್ಟು ಕೆಲಸಗಳು ಮಾಡೋದು ಯಾರೋ ನೋಡಿ, ಮಹದೇವ್ ಆ್ಯಪ್ನ ಉದ್ಯಮಿ ಒಬ್ಬನ ದುಬೈಲಿ ಅರೆಸ್ಟ್ ಮಾಡಿಸಿದ್ದಾರೆ ಅಂತೆ, ರೆಡ್ ಕಾರ್ನರ್ ನೋಟಿಸ್ ಕೊಟ್ಟು. ಬೇಕಿತ್ತ? ಯಾವ ಆ್ಯಪ್ ಮಾಡಿ ಏನ್ ಪ್ರಯೋಜನ? ನೆಮ್ಮದಿಯಾಗಿ ತಿನ್ನೋಕ್ಕಾಗಲ್ವೇ? ಆ ನಿಮಿಷಕ್ಕದ ಆನಂದ. ಗುರು ವಕ್ರ ಎಚ್ಚರಿಕೆ, ಸೊ ಮೇಷರಾಶಿಗೆ ಆ ತರದ ಒಂದು ಭಾವಗಳಾಗತಕ್ಕಂಥದ್ದಾಗುತ್ತೆ. ವೆರಿ ವೆರಿ ಕೇರ್ಫುಲ್. ಸೊ ನೀವೇ ಹೋಗ್ಬಿಟ್ಟು ಅಷ್ಟೊಂದಲ್ಲಿ ಕುಳಿತಿದ್ದೀರ, ನಿಮ್ ಬುದ್ಧಿಯೇ ತೋರಿಸ್ತಿಲ್ಲ. ಹೀಗ್ ಮಾಡೋದು, ಹಾಗ್ ಮಾಡೋದು, ಹಂಗ್ ಮಾಡೋದು, ಹಿಂಗ್ ಮಾಡೋದು, ಇನ್ಹೇಗ್ ಮಾಡೋದು, ಈ ತರದ ಒಂದು ಆಲೋಚನೆಗಳ ದಾಳಿಯಲ್ಲಿ ಕುಳಿತಿರ್ತೀರಿ. ಸಿಕ್ಕಾಬಟ್ಟೆ ತಪ್ಪು ಮಾಡಿದ್ರೆ ಲೋಕಾಯುಕ್ತ ಪ್ರಭಾವ ನಿಮ್ಮ ಮೇಲೆ ಬೀರ್ತಕ್ಕಂಥದ್ದಾಗುತ್ತೆ. ಬೇರೆ ಬೇರೆ ಟ್ಯಾಕ್ಸ್ ರೈಡ್ಗಳು, ಇನ್ನೊಂದು ತಲೆನೋವುಗಳು ಇರ್ತಕ್ಕಂಥದ್ದುಂಟು. ಈ ಎಚ್ಚರಿಕೆ ಮಿಕ್ಕಂತೆ ಈ ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಕನ್ಸ್ಟ್ರಕ್ಷನು, ರಿಯಲ್ ಎಸ್ಟೇಟು, ಇಂಜಿನಿಯರಿಂಗ್ ವಿಭಾಗದ ಕೆಲಸ, ರಾಜಕೀಯದಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಸಮಾಜ ಸೇವೆ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ವಿಶೇಷ ಅನುಕೂಲ ನೋಡತಕ್ಕಂಥ ಒಂದು ವಾರವಾಗಿರುತ್ತೆ. ಇನ್ನು ವೃಷಭ ರಾಶಿ, ಬುಧ ವಕ್ರ ನಾನು ಒಪ್ಪಲ್ಲ, ಅಸುರ ಗ್ರಹ ಕುಜ ನೋಡ್ತಿದ್ದಾನೆ, ತುಂಬಾ ಎಚ್ಚರಿಕೆ. ಬುಧ ವಕ್ರ ಇದ್ದಾಗ ಈ ಸ್ಟಾಕ್ ಮಾರ್ಕೆಟ್ ಜಂಪು, ಬಂಗಾರದ ಮಾರ್ಕೆಟ್ ಜಂಪು, ಕ್ರಿಪ್ಟೋ ಕರೆನ್ಸಿ ಜಂಪು, ಇದ್ಯಾವುದು ಟಿಕ್ ಟಾಕ್ ಜಂಪು, ಆ ಜಂಪು, ಇನ್ಯಾವುದೋ ಒಬ್ಬನ್ ಫೋನ್ ಮಾಡಿದ, ಆನ್ಲೈನ್ ಅಲ್ಲಿ ಗಾಡಿ ಬುಕ್ ಮಾಡಿದ್ವಿ, ಇನ್ನೊಂದು ಮಾಡಿದ್ವಿ, ನೀವು OTP ಹೇಳ್ತೀವಿ, ಇದನ್ನ ಹೇಳ್ಬಿಡಿ ಬರುತ್ತೆ. ತುಂಬಾ ಎಚ್ಚರಿಕೆಯನ್ನ ಮಾಡಿ. ಇನ್ನಷ್ಟು ಹಗಲು ದರೋಡೆಯ ಕಳ್ಳರು ವಾಮ ಮಾರ್ಗದಲ್ಲಿ ಉಂಟಾಗುತ್ತಾರೆ, ತುಂಬಾ ದೊಡ್ಡ ದೊಡ್ಡ ಕಳ್ಳರು ಉಂಟಾಗ್ತಾರೆ. ಅದನ್ನು ಕಂಡುಹಿಡಿಲಿಕ್ಕೂ ಟೆಕ್ನಾಲಜಿ ಬೆಳೆದು ಬಿಡುತ್ತೆ. ಒಂದು ನಾಣ್ಯಕ್ಕೆ ಎರಡು ಮುಖಗಳು. ಒಂದು ಕಡೆ ನಮಗೆ ರಾವಣಾಸುರ ಮಾತ್ರ ಕಾಣಿಸಿದ್ರೆ ನೆನಪಿಟ್ಟುಕೊಳ್ಳಿ, ಇನ್ನೊಂದು ಕಡೆ ಪುಲಸ್ತ್ಯ ಬ್ರಹ್ಮನ ಮೊಮ್ಮಗ ರಾವಣ ಬ್ರಹ್ಮ. ಆತ ಬ್ರಹ್ಮ ಸೃಷ್ಟಿ ಮಾಡ್ತಿದ್ದ, ಆತ ಸುಮ್ಮನೆ ಅಲ್ಲ, ಅಪಾರ ವಿದ್ವತ್ತು, ಅಪಾರ ಜ್ಞಾನ. ಬಟ್ ಅದು ಹೆಚ್ಚಾದಾಗ ಈ ತರದ ಕಾಸರೋಡು ನೀವು ನೋಡಿ. ಯಾರೇ ಬಲಾಢ್ಯ ವ್ಯಕ್ತಿ ಬೆಳೆದ ಮೇಲೆ ಮಾಡೋ ಎಡವಟ್ಟುಗಳು ನೋಡಿ, ಅವ್ನು ನಡೆದಿದ್ದೇ ಸರಿ, ಆನೆ ನಡೆದಿದ್ದೇ ದಾರಿ ಅಂತ ಹೇಳ್ತಾರೆ. ಸೊ ಆ ಥರದ್ದೊಂದಿರುತ್ತೆ ಜಾಗರೂಕತೆ. ದುಡುಕಿನ ವ್ಯವಹಾರ, ದುಡುಕಿನ ವ್ಯಾಪಾರ, ದುಡುಕಿನ ಇನ್ವೆಸ್ಟ್ಮೆಂಟ್, ದುಡುಕಿನ ಆ ಒಂದು ವ್ಯವಹಾರಗಳು ನಮ್ಮದಲ್ಲ, ಗೊತ್ತಿಲ್ಲ, ಗೊತ್ತಿಲ್ಲದ್ ಮಾಡಬೇಡಿ. ಒಂದು ದೋಸೆ ಬಟ್ಟೆ, ನಾನು ದೋಸೆ ಬಟ್ಟೆನೆ ಇಡ್ಲಿ ಹಾಕೋಕೆ ಹೋಗ್ಬೇಡಿ. I am a specialist ಅದನ್ನೇ ಮಾಡಿ. ಆ ದೋಸೆನಲ್ಲೇ ಮಸಾಲೆ ದೋಸೆ ಮಾಡಿ, ಸೆಟ್ ದೋಸೆ ಮಾಡಿ, ಖಾರ ದೋಸೆ ಮಾಡಿ, ಪುಡಿ ದೋಸೆ ಮಾಡಿ, ಮಸಾಲೆ ದೋಸೆ ಮಾಡಿ, ಬೆಣ್ಣೆ ದೋಸೆ ಮಾಡಿ. ನೋಡಿ ಈಗ ನಮ್ಮ ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ಮೇಳ ಏನೋ ಮಾಡ್ತಾರಂತೆ, ಸೂಪರ್. ಆ ಥರದ್ದು ಮಾಡಿ, ಬೇರೆ ಏನೋ ಜಂಪ್ ಹಾಕ್ಬೇಡಿ. ಹೌದು, ನಿಮಗೆ ಗೊತ್ತಿರುವುದರಲ್ಲಿ ಆಟ ಆಡಿ. ಬುಧ ವಕ್ರ ಇಲ್ಲ ಅಂದ್ರೆ ಬುದ್ಧಿ ವಕ್ರ, ಬಾರೋ ಇದು ಮಾಡೋಣ, ಬಾರೋ ಅದು ಮಾಡೋಣ, ಇದೇ ನಡೆಯೋದು. ಜಾಗರೂಕತೆ ಮಿಕ್ಕಂತೆ
ಚೆನ್ನಾಗಿದೆ. ಸ್ಟೀಲು, ಆಯಿಲು, ಪೆಟ್ರೋಲು, ಡಿಗ್ಗಿಂಗು, ಎಕ್ಸ್ಪೋರ್ಟು, ಇಂಪೋರ್ಟು, ಟ್ರಾವೆಲ್ಸು, ಟೂರ್ಸು, ಆಮೇಲೆ ತುಂಬ ದೊಡ್ಡ ದೊಡ್ಡ ಕಟ್ಟಡ ಕಾಮಗಾರಿ, ಇಂಜಿನಿಯರಿಂಗ್ ವಿಭಾಗದ ಕೆಲಸಗಳು, ಅದು ಸಿವಿಲ್ ಇಂಜಿನಿಯರಿಂಗ್ ಇರ್ಬೋದು, ಇಲ್ಲ ಇಂಟೀರಿಯರ್ ಇಂಜಿನಿಯರಿಂಗ್ ಇರ್ಬೋದು, ಹಾರ್ಡ್ವೇರ್ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಗೌರ್ಮೆಂಟ್ ಸೆಕ್ಟರ್ ವ್ಯವಹಾರಗಳಿರ್ಬೋದು, ಕನ್ಸಲ್ಟೆನ್ಸಿ ವ್ಯವಹಾರಗಳಿರ್ಬೋದು, ಮೋಸದ ವ್ಯವಹಾರಗಳಿರ್ಬೋದು. ಪ್ರಗತಿಯ ನೋಡಿ, ಕಳ್ಳರಿಗೂ ಇದೆಪ್ಪ ಒಂದು, ಏನು ಕಳ್ಳರಿಗೇನು ಕೆಟ್ಟ ಸಮಯ ಅನ್ನೋದಿರಲ್ಲ, ಅವ್ರಿಗೂ ಒಳ್ಳೆ ಸಮಯ ಇರುತ್ತೆ, ದೋಸ್ತಿರ್ತಾರೆ. ಕೆಟ್ಟ ಸಮಯ ಬಂತು ಅಂದರೆ ಸೀಕ ಹಾಕೋತಾರೆ, ಬಾಸುಂಡೆ ಹಾಕಿಸ್ಕೋತಾರೆ. ಆ ರೀತಿಯ ಒಂದು ಪ್ರಭಾವ. ಇನ್ನು ಮಿಥುನ ರಾಶಿ, ಶುಕ್ರ ಪುರುಪುಣ್ಯ ಸ್ಥಾನದಲ್ಲಿ ಅದ್ಭುತವಾಗಿದ್ದಾನೆ. ಬುಧ ಸ್ವಲ್ಪ ಕೊಡೋದು ತಗೊಳ್ಳೋದು ಜಾಗ್ರತೆ ಆ ವ್ಯವಹಾರಗಳಲ್ಲಿ. ಕಸ್ಟಮರ್ ಸರ್ವಿಸ್ಗೆ ಸಂಬಂಧಪಟ್ಟಂತ ಒಂದು ವೃತ್ತಿ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿದ್ರೆ, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ಗುತ್ತಿಗೆ ಈ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿದ್ರೆ, ಎಲೆಕ್ಟ್ರಿಕಲ್ ವಾಹನ ಬಿಡಿಭಾಗಗಳು ರಿಪೇರಿ ಸರ್ವಿಸಿಂಗ್ ಮೈಂಟೆನೆನ್ಸ್ಗೆ ಸಂಬಂಧಪಟ್ಟಂಥದ್ದು, ಬಂಗಾರ ಬೆಳ್ಳಿ ಆಭರಣ ಅಲಂಕಾರ ಉಪ್ಪ ಓರಣ ಇವುಗಳಿಗೆ ಸಂಬಂಧಪಟ್ಟಂತ ಒಂದು ವ್ಯವಹಾರ ಮಾಡುತ್ತಿರತಕ್ಕಂಥದ್ದಾದರೆ ಅದ್ಭುತ ಪ್ರಗತಿ. ಆದರೆ ಶುಕ್ರ ವಿಶಾಖ ನಕ್ಷತ್ರದಲ್ಲಿದ್ದು, ಗುರುಸಾರದಲ್ಲಿದ್ದು, ಗುರು ವಕ್ರ ಬಂಗಾರ ವ್ಯಾಪಾರಸ್ಥರಿಗೆ, ಕದ್ದ ಬಂಗಾರ ಮಾರ್ತಿರ್ತಕ್ಕಂಥವರಿಗೆ, ಮುಚ್ಚಿಟ್ಟು ಬಂಗಾರ ಟ್ರೇಡಿಂಗ್ ಈ ಥರ ಬಂಗಾರಕ್ಕೆ ಸಂಬಂಧಪಟ್ಟಂಥ ದೊಡ್ಡ ದೊಡ್ಡ ವ್ಯವಹಾರಗಳಲ್ಲಿರೋರಿಗೆ ಒಂದು ರೀತಿ ಬರುತ್ತೆ ಬರಸಿಲ್ಲ. ಯಾಕಂದ್ರೆ ಗುರು ವಕ್ರ ರೈಡು ನೀವು ಗಮನಿಸಿ ನೋಡಿ, ಎರಡು ಮೂರು ದಿನದಲ್ಲಿ ಸಿಕ್ಕಬಿಟ್ಟ ಗೋಲ್ಡ್ ವ್ಯವಹಾರಸ್ಥರ ಮೇಲೆ ಒಂದು ವಾರ 15 ದಿನದಿಂದ ಮೇಲಿಂದ ಮೇಲೆ ಬಂಗಾರ ವ್ಯಾಪಾರಿಗಳ ಮೇಲೆ ಇನ್ಕಮ್ ಟ್ಯಾಕ್ಸು, ED, ಸೇಲ್ಸ್ ಟ್ಯಾಕ್ಸು, ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ರೈಡ್ ಮೇಲೆ ರೈಡ್ ಮಾಡ್ತಿದ್ದಾರೆ ನೋಡಿ. ತನ್ನ ಪಾಡಿಗೆ ತನ್ನ ಕೆಲಸಗಳನ್ನು ಮಾಡಿಬಿಡುತ್ತೆ. ಶುಕ್ರ ಚೆನ್ನಾಗಿದ್ರು ಕೂಡ ಗುರುಸಾರದಲ್ಲಿದ್ದಾನೆ. ಆಮೇಲೆ ಮಿಥುನ ರಾಶಿಯವರಿಗೆ ಚಂದ್ರ ಅಷ್ಟಮ ಬೇರೆ ಇರೋದ್ರಿಂದ ಸ್ವಲ್ಪ ಜಾಗರೂಕತೆ, ಅದು ಕುಜನ್ ಮೂಮೆಂಟ್ ಮೇಲೆ ಹೋಗೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಹೌದು, ಹೃದಯ ಪಾದ ಆ ಒಂದು ಚಂದ್ರ ಮಕರ ಕುಂಭದ ಮೇಲೆ ಹೋಗೋದ್ರಿಂದ ಮಂಡಿ ಸೊಂಟ ಕೀಲು ಇವುಗಳಲ್ಲಿ ಸ್ವಲ್ಪ ಎಳೆದಾಟ ಆಗ್ತಕ್ಕಂಥದ್ದು. ಸ್ವಲ್ಪ ಅಗಸೆ ಬೀಜ ಎಳ್ಳು ಇದನ್ನ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿ ಕುಟ್ಟಿ ಪುಡಿ ಮಾಡಿ ಪೌಡರ್ ಮಾಡ್ಕೊಂಡಿದ್ದು ಅದನ್ನು ಸೇವಿಸೋದು, ಎಳ್ಳೆಣ್ಣೆಯನ್ನು ಅಡುಗೆಗೆ ಸ್ವಲ್ಪ ಬಳಸ್ತಕ್ಕಂಥದ್ದು, ತುಪ್ಪ ಚೆನ್ನಾಗಿ ತಿಂತಕ್ಕಂಥದ್ದು, ಒಂದೊಂದು ಸ್ಪೂನ್ ಆದರೂ ನಿತ್ಯ ಡೈಲಿ ಒಂದೊಂದು ಸ್ಪೂನ್ ತುಪ್ಪ ತಿನ್ನತಕ್ಕಂಥದ್ದು, ಬೆಣ್ಣೆ ಕಾಯಿಸಿದ ತುಪ್ಪ, ಈ ಅಂಗಡಿ ತುಪ್ಪ ಅಲ್ಲ, ಬೆಣ್ಣೆ ತಂದು ಕಾಯಿಸಿದ ತುಪ್ಪವನ್ನು ತಿನ್ನತಕ್ಕಂಥದ್ದು ಮಾಡಿ. ಮರಳು ಮರಳಾಗಿದೆ, ಜಾಲಿ ಜಾಲಿ ಆಗಿದೆ, ಜರಡಿ ಜರಡಿ ಆಗಿದೆ, ಅವೆಲ್ಲ ತುಪ್ಪವಲ್ಲ ನೋಡಿ. ನಮ್ಮ ತಿರುಪತಿನಲ್ಲಿ 300 ರೂಪಾಯಿ 320 ರೂಪಾಯಿಗೂ ತುಪ್ಪ ಕೇಳ್ತಾರಂತೆ KG. ಸಾಧ್ಯವಾ? ಸಾಧ್ಯ ಉಂಟಾ? ಆ ಟೆಂಡರ್ ಫೇಲ್ ಆಗಿರೋದಕ್ಕೆ ಬೇರೆ ಯಾರೋ ಅವ್ರು ಕೊಟ್ಟರಂತೆ, ಅದರಲ್ಲಿ ತೃಪ್ತಿ ಲಡ್ಡು ಮಾಡ್ತಿದ್ದಾರಂತೆ. ಇನ್ನು ಯಾವ ರೀತಿಯ ಕ್ವಾಲಿಟಿ ಕೊಡ್ತಾರೆ, ಕೊಡ್ಲಿಕ್ಕೆ ಸಾಧ್ಯ ಅನ್ನತಕ್ಕಂಥ ಯೋಚನೆ ಮಾಡಿ ನೋಡಿ. ಇದೇ ನಡೆಯೋದು ಇರ್ಲಿ ಬಿಡಿ, ಅವರವರ ಯೋಗಂ ಯೋಗ್ಯತಾ. ಸೊ ಮಿಥುನ ರಾಶಿ ಸ್ವಲ್ಪ ಆರೋಗ್ಯದ ವಿಚಾರವನ್ನು ನೋಡ್ಕೊಳ್ಳೋದು ಬಿಟ್ಟರೆ ಮಿಕ್ಕಂತೆ ಯಾವುದೇ ದೊಡ್ಡ ಸಮಸ್ಯೆಗಳು ಬರುವುದಿಲ್ಲ. ವೃತ್ತಿಯಲ್ಲಿ ಸ್ವಲ್ಪ ಪರಿಶ್ರಮದ ವಾರವಾಗಿರ್ತಕ್ಕಂಥದ್ದು, ಕಲಾವಿದರಿಗೆ ತುಂಬ ಅನುಕೂಲ. ಇನ್ನು ಕರ್ಕಾಟಕ ರಾಶಿ, ಸುಖದಲ್ಲಿ ಶುಕ್ರ, ಪಂಚಮದಲ್ಲಿ ಸ್ವಕ್ಷೇತ್ರದಲ್ಲಿ ಕುಜ, 6ನೇ ಮನೆಯಲ್ಲಿ ಸೂರ್ಯ, 3ನೇ ಮನೆಯಲ್ಲಿ ಕೇತು. ಬ್ಯೂಟಿಫುಲ್. ಲೇಬರ್ ಮ್ಯಾನೇಜ್ಮೆಂಟ್, ಸೆಕ್ಯೂರಿಟಿ ಮ್ಯಾನೇಜ್ಮೆಂಟ್, ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಈ ಥರದ ವಿಭಾಗಗಳಲ್ಲಿ ವೇರ್ ಹೌಸು, ಸೆಕ್ಯೂರಿಟಿ ಸೂಪರ್ವೈಸರ್ಸು, ಲೋಡಿಂಗು ಅನ್ಲೋಡಿಂಗು ಈ ರೀತಿಯ ವ್ಯವಹಾರ ಉದ್ಯೋಗ ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ಸ್ವಲ್ಪ ತೊಳಲಾಟ ಬಿಟ್ಟರು, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ವ್ಯವಹಾರ ಟ್ರಾನ್ಸ್ಪೋರ್ಟು ಟೂರ್ಸು ವೆಹಿಕಲ್ಲು, ಆಮೇಲೆ ವಿಶೇಷವಾಗಿ ಕನ್ಸ್ಟ್ರಕ್ಷನ್ನು ಬಿಲ್ಡಿಂಗು ಮೆಟೀರಿಯಲ್ಲು, ರಕ್ಷಣಾ ಇಲಾಖೆ ಪೊಲೀಸ್ ಇಲಾಖೆ ಇಂತಹ ವಿಭಾಗಗಳು, ಆಮೇಲೆ ಕಲಾವಿದರು ಥಿಯೇಟರು ಕ್ಲಬ್ಬು ರೆಸ್ಟೋರೆಂಟು ಹೋಟೆಲ್ಲು ಇವುಗಳಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾದಂಥ ಲಾಭ ನೋಡ್ತಕ್ಕಂಥ ವಾರ. ಇನ್ನು ಸಿಂಹರಾಶಿ, ಮೂರನೇ ಮನೆಯಲ್ಲಿ ಶುಕ್ರ ಅದ್ಭುತ, ಕುಜ ಸ್ವಸ್ಥಾನ, ಸೂರ್ಯ ಪಂಚಮದಲ್ಲಿ ಕುಳಿತಿರೋದು ಒಂದು ಚೂರು ಎಳೆದಾಟ,
ಶನಿ ನೇರವಾಗಿ ನಿಮ್ಮ ಮನೆಯನ್ನು ನೋಡ್ತಿರೋದ್ರಿಂದ ರಾಹು ಸಾರದಲ್ಲಿ ನೋಡಿ, ಆ ರಾಹು ಅಷ್ಟಮದಲ್ಲಿದ್ದು, ಆ ರಾಹು ಬುಧನ್ ಸಾರದಲ್ಲಿದ್ದು, ಬುಧನು ಕೂಡ ಸ್ವಲ್ಪ ವಕ್ರವಾಗಿರುವುದರಿಂದ ನಿಮ್ಮ ಮಾತು, ನಿಮ್ಮ ಆಲೋಚನೆ, ನಿಮ್ಮ ಚಿಂತನೆ ನಿಮಗೆ ಕನ್ಫ್ಯೂಷನ್ ಮಾಡ್ತಕ್ಕಂಥದ್ದಾಗುತ್ತೆ. ಈ ವಾರ ದೊಡ್ಡ ಕನ್ಫ್ಯೂಷನ್, ದೊಡ್ಡ ರಿಸ್ಕು, ದೊಡ್ಡ ವ್ಯವಹಾರ ಇವುಗಳನ್ನು ಮಾಡದೇ ಇದ್ರೇ ಉತ್ತಮ. ಸ್ವಲ್ಪ ಡಿಲೇ ಮಾಡ್ಕೊಳ್ಳಿ, ಯಾಕಂದರೆ ಧ್ಯಾನಕಾರಕನೂ ವಕ್ರ, ಬುದ್ಧಿಕಾರಕನೂ ವಕ್ರ, ರಾಶಿಯಾಧಿಪತಿಯಾದಂಥ ಸೂರ್ಯನು ಪಂಚಮದಲ್ಲಿ ಹೋಗಿ ಕುಳಿತು ಒಂಥರ ಸುಡ್ತಿರ್ತಾನೆ. ಮಕ್ಕಳ ವಿಚಾರದಿಂದಲೋ, ಹೆಸರು, ಗತ್ತು, ಗೌರವ, ಅಧಿಕಾರ, ಪ್ರತಿಷ್ಠೆ, ಈ ಥರದ ಒಂದು ಭಾವಗಳನ್ನು ಆದಷ್ಟು ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಬೆಳೆಸ್ಕೊಳ್ಳೋದು ಬೇಡ ನಮಗೆ, ಕೆಡಿಸ್ಕೊಳ್ಳೋದು ಬೇಡ ನಮಗೆ. ಇರುವುದನ್ನು ಉಳಿಸಿಕೊಳ್ಳುವಂತಹ ಒಂದು ವಿಶೇಷವಾಗಿ ಸೂರ್ಯ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಈ ಒಂದು ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಲಾಯರ್ ಆಗಿದ್ದೀರಾ, ಜಡ್ಜ್ ಆಗಿದ್ದೀರಾ, ಇಂಥ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಟೀಚರು, ಲೆಕ್ಚರರು, ಡಾಕ್ಟರು, ಅಡ್ವೈಸರು, ಕನ್ಸಲ್ಟೆಂಟು, ಮಾರ್ಗದರ್ಶಕರು, ಒಂಚೂರು ಎಳೆದಾಟಗಳಿದ್ದರೂ ಕೂಡ ಸಮಾಧಾನದ ವಾರವೇ. ಸ್ವಲ್ಪ ನೀವು ಅಷ್ಟೇ ದುಡುಕಬೇಡಿ. ಪಂಚಮದಲ್ಲಿ ಬೋದ ನನಗೆಲ್ಲ ಗೊತ್ತು, ನಾನು ಮಾಡೋದು ಸರಿ, ನನ್ನ ಕ್ಯಾಲ್ಕುಲೇಷನ್ ಸರಿ, ಈ ಥರದ್ದು ಮಾಡಿಸ್ತಾನೆ ಭಾಗ್ಯದಲ್ಲಿರೋ ಗುರು. ಹಿರಿಯರ ಆರೋಗ್ಯದಲ್ಲಿ ಒಂಚೂರು ತೊಂದರೆಗಳನ್ನು ತಂದಿಡ್ಬೋದು. ಕೇತು ಸಾರದಲ್ಲಿ ಬೇರೆ ಇದ್ದಾನೆ, ಸ್ವಲ್ಪ ಜಾಗ್ರತೆ. ಆ ಕೇತು ಕುಜನ್ ಸಾರದಲ್ಲಿದ್ದು ನೇರವಾಗಿ ನಿಮ್ಮ ಅಷ್ಟಮ, ನಿಮ್ಮ ಭಾಗ್ಯ ನೋಡ್ತಿದ್ದಾನೆ. ದೂರ ಪ್ರಯಾಣ, ದೂರದ ವ್ಯವಹಾರ, ದೂರದ ಕೆಲಸಗಳಲ್ಲಿ ಸ್ವಲ್ಪ ಜಾಗರೂಕತೆ ಮಕ್ಕಳ. ಇನ್ನು ಕನ್ಯಾ ರಾಶಿ, ಕುಜ ಮೂರನೇ ಮನೆ, ಶನಿ ಆರನೇ ಮನೆ, ಅಸುರ ಗ್ರಹಗಳು ಮೂರು ಆರನೇ ಮನೆಯಲ್ಲಿದ್ದಾಗ ವಿಪರೀತ ಬಲವನ್ನು ತಂದುಕೊಡುತ್ತವೆ. ನಿಮ್ಮನ್ನು ತಾಕೋರಿರಲ್ಲ, ನಿಮ್ಮ ಎದುರುಗಡೆ ಬಂದು ಯುದ್ಧ ಮಾಡಬೇಕು ಅಂದರೆ 10 ಬಾರಿ ಯೋಚನೆ ಮಾಡಬೇಕು. ಆನೆ ಅಲ್ಲ ನೀವು, ಸಲಗ, ಸಲಗನೇ ನೀವು. ಕೇತು ಬೇರೆ, ಕುಜಂಚಾರ, ಇಟ್ಬಿಡ್ತೀರಿ ಡಮ್ ಅಂತ ಹೇಳ್ಬಿಟ್ಟು. ಸಾಮಾನ್ಯವಾಗಿ ಕನ್ಯಾ ರಾಶಿಯವರು ಫಿಸಿಕಲ್ ವಾರಿಗೂ ಹೋಗಲ್ಲ, ಮಾಡೋಲ್ಲ. ಆ ಕ್ಷಣಕ್ಕೆ ಮಾತಾಡ್ಬೋದು ನೀವಷ್ಟೇ, ನೀವು ಹೆದರು ಪುಕ್ಕುಲ್ಡು ಅಂತಲ್ಲ, ಬಟ್ ಯು ಡೋಂಟ್ ಲೈಕ್ ಫಿಸಿಕಲ್ ಫೈಟ್. ನೀವು ಬುದ್ಧಿ, ಮೇಧಸ್ಸು ಅದನ್ನು ಉಪಯೋಗಿಸ್ಕೊಳ್ಳಿ. ಯಾಕಂದ್ರೆ ಗುರುವು ಸ್ವಲ್ಪ ವಕ್ರ ಅಷ್ಟಮದಲ್ಲಿದ್ದಾನೆ. ಮಕ್ಕಳ ವಿಚಾರದಿಂದ, ಹತ್ತಿರದವರ ವಿಚಾರದಿಂದ, ಬಂಧು ವಿಚಾರದಿಂದ ಅಲ್ಲೊಂದು ನೋವು, ತನ್ನವರೇ ತನ್ನ ಹತ್ತಿರದವರೇ ವಿಚಾರ. ಬುಧ ಬೇರೆ ವಕ್ರ, ಈಗಿರ್ಬೋದಾ, ಆಗಿರ್ಬೋದಾ, ಹಂಗಾಗ್ಬೋದಾ, ಈ ಥರ ಮಾಡಿರ್ಬೋದಾ, ನಿಮಗೇ ಗೊತ್ತಿಲ್ಲದೆ ಊಹಾಪೋಹ ಮಾತುಗಳು ಬರತಕ್ಕಂಥ ಆಲೋಚನೆಗಳು ನಿಮ್ಮನ್ನು ಗಲಿಬಿಲಿಗೊಳಿಸ್ತಾರೆ. ಅದೇನು ಗಡ್ಸ್ಕೋಬೇಡಿ. ಎತ್ತೇರಿಗೆಳಿತು, ಕೋಣ ನೀರಿಗೆಳಿತು, ಇವೆರಡೂ ನಡೀತಕ್ಕಂಥದ್ದಾದರೂ ನಿಮಗೇನು ಸಿಗಬೇಕು, ಶುಕ್ರ ಅಷ್ಟು ಚೆನ್ನಾಗಿದ್ದಾನೆ ಬೇರೆ. ಮೂರನೇ ಮನೆ ಕುಜ, ಆರನೇ ಮನೆ ಶನಿ, ಧನಸ್ಥಾನದಲ್ಲಿ ಸ್ವಕ್ಷೇತ್ರದ ಶುಕ್ರ ಬ್ಯೂಟಿಫುಲ್. ಕಲಾವಿದರು, ಆಟಗಾರರು, ಈ ಒಂದು ಸ್ಪೋರ್ಟ್ಸ್ ಲೈನಲ್ಲಿ ಇದ್ದೀರಿ, ಆಮೇಲೆ ಇಂಜಿನಿಯರಿಂಗ್ ಲೈನಲ್ಲಿ ಇದ್ದೀರಿ, ತುಂಬ ಈ ಒಂದು ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಗುಪ್ತಚರ ಇಲಾಖೆ ಕಂಡುಹಿಡಿಯೋದು, ಬಂಗಾರದ ವ್ಯಾಪಾರ, ಬೆಳ್ಳಿ ಆಭರಣ, ಅಲಂಕಾರ, ಬಟ್ಟೆ, ಕೇಶಾಲಂಕಾರ, ಮೇಕಪ್ಪು, ಬ್ಯೂಟಿ ಪಾರ್ಲರು, ಬೇಕರಿ, ತಿಂಡಿ, ಹೈನುಗಾರಿಕೆ, ಹೂವಿನ ವ್ಯಾಪಾರ, ಹಣ್ಣಿನ ವ್ಯಾಪಾರ, ತರಕಾರಿ ವ್ಯಾಪಾರ, ಸೊಪ್ಪಿನ ವ್ಯಾಪಾರ, ಈ ಥರಕ್ಕೆ ಸಂಬಂಧಪಟ್ಟಂಥ ವೃತ್ತಿ, ಉದ್ಯೋಗ, ವ್ಯವಹಾರ, ವ್ಯಾಪಾರ ಅತ್ಯದ್ಭುತವಾದಂಥ ಅಭಿವೃದ್ಧಿ ಕೊಡತಕ್ಕಂಥ ಒಂದು ವಾರವಾಗಿರುತ್ತೆ. ತೊಂದರೆಗಳಿಲ್ಲ, ವಿಜಯ ಮಸ್ತು. ಇನ್ನು ತುಲಾ ರಾಶಿ ನೋಡಿ, ನಿಮ್ಮ ರಾಶಿಯಲ್ಲೇ ಶುಕ್ರ ಕುಳಿತಿದ್ದಾನೆ, ಬ್ಯೂಟಿಫುಲ್. ಸ್ವಲ್ಪ ಬುಧ ಮೂರನೇ ಮನೆಯಲ್ಲಿ ಕುಳಿತು ತಲೆ ಕೆಡಿಸ್ತಾನೆ, ಅದೊಂದು ಜಾಗ್ರತೆ. ಶನಿ ಪಂಚಮದಲ್ಲಿ, ಅದು ಒಂದು ಸ್ವಲ್ಪ ಭಾರ. ಕುಜ ನಿಮ್ಮ ಒಂದು ಬಾಧಕ ಸ್ಥಾನದಲ್ಲಿ, ಆಮೇಲೆ ಶುಕ್ರ ಬೇರೆ ಗುರುಸಾರದಲ್ಲಿದ್ದಾನೆ. ಕಾರಕೋ ಕಾರಕ ಭಾವನಾಸ್ತಿ, ಗುರು ನೋಡ್ತಿದ್ದಾನೆ. ಅವನು ಕೇತು ಸಾರದಲ್ಲಿದ್ದು, ಕೇತು 12 ಮನೆಯಲ್ಲಿ ಕುಜನ ಸಾರದಲ್ಲಿದ್ದು, ಕುಜನು ಬಂದು ನಿಮಗೆ ವಾಕ್ಸ್ಥಾನ, ಬುದ್ಧಿಸ್ಥಾನ, ಆಲೋಚನಾ ಸ್ಥಾನ ಇರೋದ್ರಿಂದ ಸ್ವಲ್ಪ ವೃತ್ತಿ, ವ್ಯವಹಾರ, ವ್ಯಾಪಾರ ಸ್ವಲ್ಪ ಜಾಗ್ರತೆ. ಅದರಲ್ಲೂ ಕಲಾ ಭಾಗದಲ್ಲಿ ಇರತಕ್ಕಂಥವರಿಗೆ, ಕಲಾ ಕಲೆಗೆ ಸಂಬಂಧಿತ ವಿಭಾಗ, ಅವನ ಆಕ್ಟಿಂಗ್ ಇರ್ಬೋದು, ಥಿಯೇಟರು, ಕ್ಲಬ್ಬು, ಎಂಟರ್ಟೈನ್ಮೆಂಟು, ಬಂಗಾರ, ಬೆಳ್ಳಿ, ಚಿತ್ರಕಲೆ, ಅಲಂಕಾರ, ಒಪ್ಪ, ಓರಣ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಮೀಡಿಯಾ ಇಂಡಸ್ಟ್ರಿ, ಇವುಗಳಿಗೆ ಸಂಬಂಧಪಟ್ಟಂಥ ಕಲಾವಿದರಾಗಿದ್ದರೆ ಇಲ್ಲ ಆ ವಿಭಾಗಗಳಲ್ಲಿ ಕೆಲಸ ಕಾರ್ಯ ಮಾಡ್ತೀವಿ, ಸ್ವಲ್ಪ ಪರವಾಗಿಲ್ಲ. ಮಿಕ್ಕ ವಿಭಾಗಗಳು, ಅದರಲ್ಲೂ ರಕ್ಷಣಾ ಇಲಾಖೆಯಲ್ಲಿರೋರಿಗೂ ಪರವಾಗಿಲ್ಲ.
ಸರ್ಕಾರಿ ಮಟ್ಟದ ಕೆಲಸ ಕಾರ್ಯದಲ್ಲಿ ಇರತಕ್ಕಂಥವ್ರಿಗೂ ಪರವಾಗಿಲ್ಲ. ದಿಢೀರ್ ದುಡ್ಡು, ಒಡ ಹುಟ್ಟಿದವರ ವಿಚಾರ, ದಾಂಪತ್ಯ ವಿಚಾರ, ಕುಟುಂಬ ವಿಚಾರ, ಸ್ತ್ರೀಯರಿಗೆ ಸಂಬಂಧಿತ ಒಂದೇನೋ ಒಂದು ತಗಾದೆ, ಕಿರಿಕಿರಿ, ಟೆನ್ಷನ್, ಇದನ್ನು ಮಾಡಿಸ್ತಕ್ಕಂಥದ್ದು ಮಾಡಿಸುತ್ತೆ. ಎಚ್ಚರಿಕೆ, ಸ್ವಲ್ಪ ಸಮಾಧಾನವಾಗಿ ಹೋಗ್ಬಿಡಿ. ಪಂಚಮ ಶನಿ ಬಂದು ರಾಹು ಸಾರದಲ್ಲಿದ್ದು, ರಾಹು ಬುಧನ್ ಸಾರದಲ್ಲಿ ಆರನೇ ಮನೆಯಲ್ಲಿ ವಿಪರೀತ ಬುದ್ಧಿ ಓಡ್ತಿರುತ್ತೆ. ಇದು ಲಾಭ, ಅದು ಲಾಭ, ಇದನ್ನ ನೋಡೋಣ, ಅದನ್ನ ನೋಡೋಣ. ಕೋಳಿನೂ ಬೇಕು, ಮೊಟ್ಟೆನೂ ಬೇಕು, ಹಣ ತಕ್ಕಂಥದ್ದು ಅದಿದುಗಳು ಬೇಕು, ಅಕ್ಕಿನೂ ಖಾಲಿ ಆಗ್ಬಾರ್ದು. ಅವೆಲ್ಲ ನಡೆಯಲ್ಲ. ಸ್ವಲ್ಪ ಅಕ್ಕಿ ಖಾಲಿ ಆದ್ರೇನೆ ನಾವು ನೆಂಟರುಗಳನ್ನ ಸಿದ್ಧ ಮಾಡ್ಕೊಂಡು ನಾವು ನೆಂಟರುಗಳನ್ನ ಕರಿಬೇಕು. ಬಟ್ ಕೆಲವು ನೆಂಟರುಗಳು ಇರ್ತಾರೆ, ಅತಿಥಿಗಳು, ಅತಿಥಿಯಾಗಿರ್ಬೇಕು. ಅವ್ರೇನ್ ಅನ್ಕೊಬಿಡ್ತಾರೆ, ನಾವು ಒಂದೊಂದು ಸಮಯ ಸ್ವಲ್ಪ ಜಾಗ ಕೊಟ್ರೆ ಬಂದಿದ್ದೀವಿ, ಆಯ್ತು ನಮ್ಮ ಕಾರ್ಯ, ನಾವೇನಕ್ಕೆ ಅಲ್ಲಿ ಇರ್ಬೇಕು, ಗೊತ್ತಾಗುತ್ತೆ ಕಸಿವಿಸಿ ಯಾಕಿರ್ಬೇಕಲ್ಲಿ. ಒಂದ್ ನೋಡಿ, ನಮಗ್ ಮೂರ್ ದಿನ ಅವ್ರು ಸೇವೆ ಮಾಡ್ತಾರೆ, ಇಡೋದು ಕೊಡೋದು, ಬೆಳಿಗ್ಗಿನ ಫಲಹಾರ ಏನು, ಹಣ್ಣು ಹಂಪಲು ಕರಿಯೋದು. ನಾಲ್ಕನೇ ದಿನ ಐದನೇ ದಿನ ಆದ್ಮೇಲೆ ಒಂಥರ ನಮಗೆ, ಅವ್ರ ಪಾಪ ಅವ್ರ ಉದ್ದಾಟ. ಮೂರ್ ದಿನ ಅವ್ರು ರೂಮ್ ಬಿಟ್ಕೊಟ್ರು, ಮೂರ್ ದಿನ ಇನ್ನೊಂದು ವ್ಯವಸ್ಥೆ ಕೊಟ್ರು, ನಾಲ್ಕ್ ದಿನ ಐದ್ ದಿನ ಇನ್ನು ನಾವು ಅಲ್ಲೇ ಠಿಕಾಣಿ ಉಡ್ಕೊಂಡಿದ್ದೀವಿ ಅಂದ್ರೆ, ನಾವು ಬಂದಿರೋದು ಅತಿಥಿಯೇ, ಅತಿಥಿಯಾಗಿರ್ಬೇಕು. ಇವನ್ನ ತಿಥಿ ಆಗಬಾರದು, ಅವ್ರಿಗೂ ತಿಥಿ ಆಗೋ ತರ ಮಾಡ್ಬಾರ್ದು. ಎದ್ದು ಬಂದ್ಬಿಡ್ಬೇಕು, ಥ್ಯಾಂಕ್ ಯು ವೆರಿ ಮಚ್, ಹೋದವಾ ಬಂದ್ವಾ ಅಂತ. ಅತಿಥಿಯಾಗಿರೋದು ಬಿಟ್ಬಿಟ್ಟು ನಾವೇ ಅಲ್ಲಿ ಪರ್ಮನೆಂಟು. ಈ ತರ ಮಾಡಕ್ ಹೋದಾಗ ಅವ್ರಿಗೂ ಅಭಾಸ, ನಿಮಗೂ ಅಭಾಸ, ನೀವೇ ನಿಮ್ ಸ್ಥಾನ ಕಳ್ಕೊಳ್ಳೋದು. ಜೀವನದಲ್ಲಿ ಮತ್ತೆ ಆ ಮನೆಗೆ ಹೋಗಕ್ಕಾಗಲ್ಲ, ಅತಿಥಿಯಾಗಿರ್ಲಿಕ್ಕಾಗಲ್ಲ. ಹೌದು, ಮತ್ತೆ ಅತಿಥಿಯಾಗಿ ಅವ್ರನ್ನ ನೋಡ್ಲಿಕ್ಕಾಗಲ್ಲ, ಜನ್ಮ ಶತ್ರು ಆಗ್ಬಿಡ್ತು. ನೋಡು, ಕರೆದ್ಬಿಟ್ಟು ನಮ್ಗೆ ಅವಮರ್ಯಾದೆ ಮಾಡ್ದ, ನಿಮ್ಮನ್ನ ಯಾರಪ್ಪ ಅಷ್ಟು ದಿನ ಇರು ಅಂದ್ರು, ನಿಮ್ಮನ್ನ ಯಾರಪ್ಪ ಅಪೇಕ್ಷೆ ಪಟ್ಕೊಂಡಿರು ಅಂದ್ರು. ಅತಿಥಿ ಅತಿಥಿಯಾಗಿರಬೇಕು. ತುಲಾರಾಶಿ ಜಾಗ್ರತೆ, ಒಂದ ನೀವು ಇನ್ನೊಬ್ಬರ ಮನೇಲಿ ಅತಿಥಿಯಾಗಿ ಹೋಗ್ಬಿಟ್ಟು ಮರ್ಯಾದೆ ಕೆಡ್ಸ್ಕೊತೀರಿ, ಇಲ್ಲ ಯಾರನ್ನೂ ಅತಿಥಿಯನ್ನ ಕರೆದು ಬಿಟ್ಟು ನಿಮ್ಮ ಮನೇಲಿ ಇಟ್ಕೊಂಡು ನೀವು ನೋವು ತಿಂತೀರಿ, ಅವರು ನೋವು ತಿಂದು ಹೋಗ್ತಾರೆ. ಸ್ವಲ್ಪ ಈ ವಿಚಾರ ಪಂಚಮ ಶನಿ ಆ ಥರದ ಒಂದು ಭಾರ ತಂದಿಡ್ತಕ್ಕಂಥದ್ದು ಆಗುತ್ತೆ. ಎಚ್ಚರಿಕೆ, ಎಷ್ಟಿರಬೇಕು ಒಂದು ಅಡಿಗೆಗೆ ಒಂದು ಉಪ್ಪು, ಹುಳಿ, ಖಾರ, ರುಚಿ, ಅದೊಂದು ಒಳ್ಳೆಯದು. ನಾವು ಹೋಗ್ಬಿಟ್ಟು ಏನೋ ಅವ್ರು ಕೊಡ್ತಾರೆ ಬಿಟ್ಟಿಗಾಮ ಅಂತ ತಿನ್ನು ಆಗೋಲ್ಲ. ನಾವು ದುಡ್ಡು ಕೊಟ್ಟರು ಕೂಡ ನಮ್ಗೆ ಅದಾಗಲ್ಲಪ್ಪ. ಏನೋ ಒಂದು ಅವ್ರ ಪ್ರೀತಿ ವಿಶ್ವಾಸಕ್ಕೆ ಅವ್ರು ಕರೀತಾರೆ, ನಿಜವೇ ಅದೊಂದು ಗೌರವ. ಹೋಗ್ಬೇಕು ಒಂದು ಹತ್ತು ನಿಮಿಷ, ಆಯ್ತು ಒಂದು ದಿನ, ಒಂದು ರಾತ್ರಿ. ಆ ಒಂದು ರಾತ್ರಿಗೆ ನಮಗೆ ಗೊತ್ತಾಗುತ್ತೆ, ಸೂಕ್ಷ್ಮವಾಗಿ ನೋಡ್ತಿರ್ತೇನೆ ನಾನು, ಎಲ್ಲೂ ಹೋಗೋದೇ ಇಲ್ಲ, ಹೋಗೋದೇ ಇಲ್ಲ. ನೀವು ನಂಬಲ್ಲ, ಯಾರ ಮನೆಗೂ ಹೋಗಲ್ಲ. ಒಬ್ಬ ಗೆಳೆಯ ಇದ್ದಾನೆ, ಅವನ ಮನೆಗೆ ಹೋಗ್ತಾರೆ ಒಂದು ರಾತ್ರಿ. ಅವತ್ತಾದ್ರೂ ಹೋದಾಗ ಒಂದು ಸಂಜೆ ಹೋಗಿ ರಾತ್ರಿನ 12 ಗಂಟೆ 1 ಗಂಟೆ ಆದ್ರೂ ಟ್ಯಾಕ್ಸಿ ಮಾಡ್ಕೊಂಡು ಬಂದ್ಬಿಡ್ತಾನೆ. ಇಲ್ಲ ಅಜ್ಜಿ ನೋಡಿ ಅಂತ, ಇಲ್ಲ ಬಿಡಲ್ಲ ಅಣ್ಣ ಅನ್ನತ್ತೆ ಆ ಮಗು. ಇರ್ಲಿ ಮಗು, ಯಾರ ಮನೆಗೂ ಇವತ್ತಿಗೂ ನನ್ನ ಅತ್ತೆ ಮನೆಯಲ್ಲಿ ಒಂದ್ ರಾತ್ರಿ ಉಳ್ಕೋಬೇಕು ಅಂದ್ರೆ ಹೆಂಗ್ ಜೀವಕ್ಕೆ ಬಂದಿರುತ್ತೆ ನನಗೆ. ಪಾಪ ಅವ್ರಿಗೆ ನನ್ನ ನಿಭಾಯಿಸೋದು ಭಾರಿ ಕಷ್ಟ. ನಮ್ಮಲ್ಲಿ ಏನ್ ಏನ್ ಇಡಬೇಕು, ಏನ್ ಕೊಡ್ಬೇಕು, ಏನ್ ಇಷ್ಟನೋ, ಏನ್ ಕಷ್ಟನೋ, ಯಾವ್ದು ಕಷ್ಟನೋ, ಹೆಂಗ್ ಮಲಗ್ತಾರೋ, ಅವ್ರು ಹೇಗೋ ಅವ್ರ ಬದುಕು ಕಟ್ಕೊಂಡಿದ್ದಾರೆ. ಅವ್ರ ಕಷ್ಟಕ್ಕಿಲ್ಲ, ನಾವು ಮಾತ್ರ ಸುಖಕ್ಕೆ ಹೋಗ್ಬಿಟ್ವಿ. ಕಷ್ಟಕ್ಕೆ ಯಾರು ನಿಲ್ಲಲ್ಲ. ನಷ್ಟಕ್ಕಂತೂ ಇಲ್ವೇ ಇಲ್ಲ. ಇನ್ನು ಬೇಕಾದ್ರೆ ಒಗ್ಗರಣೆ ಹಾಕೋರು ಜಾಸ್ತಿ. ತುಲಾರಾಶಿ ಪಂಚಮ ಶನಿ ಎತ್ತರದ ಒಂದು ನಡೀತಿರುತ್ತೆ. ಎಚ್ಚರಿಕೆ, ಓದುವ ರಾಮಕೃಷ್ಣ ಕೊಟ್ಟಿದಷ್ಟು ಪ್ರಸಾದ, ಆಯ್ತು ಆಯ್ತು ಸಾಕು, ಸಾಕು, ಎದ್ದು ಹೋಗ್ತಾ ಇರ್ಬೇಕು. ಇನ್ನು ವೃಶ್ಚಿಕ ರಾಶಿ ವಿಶೇಷವಾಗಿ ಚೆನ್ನಾಗಿದೆ. ಕುಜ ಚೆನ್ನಾಗಿದೆ ನಿಮ್ಮ ಮನೆಯಲ್ಲಿ. ಶುಕ್ರ 12ನೇ ಮನೆ, ಕೇತು 11ನೇ ಮನೆ. ನೋಡಕ್ ಮಾತ್ರ ಅಂಡಕ್ಕ ಅಂಡಕ್ಕ ಅನ್ನೋ ತರ ಇದ್ದಾನೆ. ಯಾಕಂದ್ರೆ ಗುರು ಕೇತು ಸಾರ, ಆರು ಮನೇಲಿ ಇದ್ರೆ ಒಂಥರ ವಿಜಯ ಅಂತ ಹೇಳ್ತೀವಿ. ಆ ಕೇತು 11ನೇ ಮನೆ, ಮುಟ್ಟೋರುಂಟೋ ಕದನದವಳು ಕಲಿಪಾರ್ಥ ನಮ್ ಕೆಣಕಿದವರುಂಟೆ ಅಂತ ಹೇಳ್ತೀವಿ. ಬುಧ ಮಾತ್ರ ಬಿಡಲ್ಲ, ಡಂಟಣಕ ಡಂಟಣಕ ಅಂತ ಅವಾಗ ಅವಾಗ ಏನೋ ಒಂದು ಇಲ್ಲಿ ಚುಡಿಸ್ತಾ ಅಲ್ಲಿ ಚುಡಿಸ್ತಾ ಇದು ಚುಸ್ತು ಅದು ಚುಸ್ತು. ಈಗ ಈ ಮಾತು ಆ ಮಾತು, ಇವ್ರಿಂಗಂದ್ರು ಅವ್ರಿಂಗಂದ್ರು, ಇವ್ರು ಅನ್ಕೋಬಹುದು ಅವ್ರು ಅನ್ಕೋಬಹುದು. ಏ ಬಿಟ್ಟಾಕ್ರಿ, ಕಾಣದಲ್ಲ ಕದನದವಳು ಕಲಿಪಾರ್ಥ ನಮ್ ಕೆಣಕಿದವರುಂಟೆ ಅಂತ. ನೀವು ಯಾರು ಕೆಣಕಕ್ ಆಗಲ್ಲ, ಏನು ಮಾಡಕ್ಕಾಗಲ್ಲ. ಬಿಕಾಸ್ ವೃಶ್ಚಿಕ ರಾಶಿಯವರಷ್ಟು ಬೇಜಾರು ಮಾಡ್ಕೋಬೇಡಿ, ಸತ್ಯನೋ ಸುಳ್ಳು ಹೇಳಿ. ಯಾರು ಬೇಕಾದ್ರೂ ಏನು ಬೇಕಾದ್ರೂ ಮರಿಬೋದೇನೋ. ನಿಮಗಾದ ಅವಮಾನವನ್ನ ಜನ್ಮತಾ ಮರೆಯಲ್ಲಪ್ಪ. ಒಳಗಡೆನೇ ಒಂಥರ ಬುಸ್ಸು 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 ಅನ್ನೋ ಹೊಗೆಯಾಡುವಂತಹ, ಅದು ನನಗೆ ವಿಷ ಅಂತ ಆದ್ರೂ ಅನ್ಕೊಳ್ಳಿ, ಇಲ್ಲ ಪಾಯ್ಸನ್ ಆದ್ರೂ ಅನ್ಕೊಳ್ಳಿ, ಇಲ್ಲ ನೋವಂತ ಆದ್ರೂ ಅನ್ಕೊಳ್ಳಿ, ಬಾಧೆ ಅಂತ ಆದ್ರೂ ಅನ್ಕೊಳ್ಳಿ, ಬಟ್ ಇಟ್ ವಿಲ್ ಬಿ ದ್ಯಾಟ್.
ದಟ್ ಇಸ್ ದಟ್. ಅದರಿಂದ ವೃಶ್ಚಿಕ ಅದನ್ನೆಲ್ಲ ತಲೆ ಕೆಡಿಸ್ಕೋಬೇಡಿ. ಚೆನ್ನಾಗಿದೆ ಸರ್ಕಾರಿ ಮಟ್ಟದ ಕೆಲಸ, ಕಮ್ಯುನಿಕೇಷನ್, ಟೆಲಿಕಮ್ಯುನಿಕೇಷನ್, ಕನ್ಸ್ಟ್ರಕ್ಷನ್, ರಿಯಲ್ ಎಸ್ಟೇಟ್, ಪ್ರಾಪರ್ಟಿ ಡೆವಲಪರ್, ಆಮೇಲೆ ಆಮಿನೇಷನ್, ವಾಹನಗಳು, ದೊಡ್ಡ ದೊಡ್ಡ ಎಲೆಕ್ಟ್ರಿಕಲ್ ವಾಹನಗಳು, ಮೈಂಟೆನೆನ್ಸು, ವೇರ್ ಹೌಸಸ್ಸು, ಸೂಪರ್ವೈಸಿಂಗು, ರಿಯಲ್ ಎಸ್ಟೇಟು, ರೀಟೇಲ್ ಇಂಡಸ್ಟ್ರಿ, ಪಲ್ಸಸ್ಸು, ಗ್ರೈನ್ಸು, ಡಾಲ್ಸು, ಟೈಲ್ಸು, ಗ್ರಾನೈಟು, ಮಾರ್ಬಲ್ಸು, ಈ ಥರದ ಸಂಬಂಧಪಟ್ಟಂಥ ವೃತ್ತಿ ಉದ್ಯೋಗ ಅದ್ಭುತ. ಈ ವಾರ ಚೆನ್ನಾಗಿದೆ, ಎ ಗುಡ್ ನ್ಯೂಸ್ ವಿಲ್ ಅರೈವ್, ಖಂಡಿತ ಹೇಳ್ತೀನಿ. ಹೌದು ಇದೆ, ಯೋಚನೆ ಏನು ಮಾಡ್ಕೋಬಿಡಿ, ಅರ್ಧಾಷ್ಟಮಿ ತಾನೇ, ಏನೂ ಆಗೋಲ್ಲ. ಗುರು ವಕ್ರ ಬಿಡ್ತಿದ್ದಾಗೆ ಎಲ್ಲ ಸರಿಯಾಗುತ್ತೆ. ಇನ್ನು ವಿಶೇಷವಾಗಿ ಧನುಸು ರಾಶಿ, ರಾಶಿಯಾಧಿಪತಿಯ ವಕ್ರ ಎಡವಟ್ಟು ಬುಧ ನಿಮ್ಮ ಮನೇಲಿ ಕೂತಿದ್ರೆ ಹುಷಾರಾಗಿದ್ಬಿಡಿ. ಬಲ ಕೂಡ ಕುಜ 12ನೇ ಮನೇಲಿ ಮಲಗ್ಬಿಟ್ಟಿದ್ದಾನೆ. ವೆರಿ ಕೇರ್ಫುಲ್, ಅದಕ್ಕೂ ಕೂಡ ಜಾಗ್ರತೆ. ದೂರದ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಹಾರ ಸ್ವಲ್ಪ ಜಾಗರೂಕತೆಯಿಂದ ನಿಭಾಯಿಸ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ ಮಕ್ಕಳ. ಅದರಲ್ಲೂ ಬುಧ ವಕ್ರ ಕುಜ ಬುಧನ್ ಸಾರದಲ್ಲಿದ್ದಾನೆ, ಜ್ಯೇಷ್ಠ ನಕ್ಷತ್ರ ಸಾರದಲ್ಲಿದ್ದಾನೆ. ಸೊ ಆ ಬುಧ ನಿಮ್ಮ ಮನೇಲಿ ಕುಳಿತಿದ್ದಾನೆ. ಸೊ ಅದರಿಂದ ಇದನ್ನ ಮಾಡೋಣ, ಅದನ್ನ ಮಾಡೋಣ, ಇದು ಎದುರುಗಡೆಯ ವ್ಯಕ್ತಿಗಳ ಆಲೋಚನೆ, ಚಿಂತನೆ, ಭಾವ ಇದು ಬೇರೆ. ಅವ್ರೇನೋ ಲೆಕ್ಕಾಚಾರದಲ್ಲಿ ನೋಡಿ ನನಗೆ ಮೋಸ ಬರಲ್ಲ, ನಾನು ಕಿತ್ಕೊಳ್ಳಲ್ಲ, ನಾನು ಸುಳ್ಳಿಲ್ಲ, ಬಟ್ ಎದುರುಗಡೆ ಅವನು ಮೋಸಗಾರನ, ಸುಳ್ಳ, ಇನ್ನೊಂದ ಅನ್ನತಕ್ಕಂಥದ್ರ ಗಮನವಿಲ್ಲದೆ ನಾವು ಮುಂದಕ್ಕೆ ಹೋದ್ವಿ ಪೆಟ್ಟೆ. ಈ ವಾರ ಅದೊಂದು ಎಚ್ಚರಿಕೆ ತೆಗೆದುಕೊಳ್ತಕ್ಕಂಥದ್ದು ಮಾಡ್ಬೇಕು. ಸ್ವಂತ ಬಿಸ್ನೆಸ್ಸು, ಒಂದು ಸಣ್ಣ ಪುಟ್ಟ ಬೋಟಿಗೆ ಇಟ್ಕೊಂಡಿದ್ದೀರಾ, ಹಣ್ಣಂಗಡಿ, ತರಕಾರಿ, ಸೊಪ್ಪು, ಅಲಂಕಾರ, ಉಪ್ಪ, ಊರಣ, ಗಾರ್ಮೆಂಟ್ಸು, ಟೂರ್ಸು, ಟ್ರಾವೆಲ್ಲು, ಈ ಒಂದು ಸಣ್ಣ ಸಣ್ಣ ಆಫೀಸ್ಗಳು ಇಟ್ಕೊಂಡಿದ್ದೀರಾ, ಆಡಿಟ್ ಆಫೀಸ್ಗಳು ಇಟ್ಕೊಂಡಿದ್ದೀರಾ, ಅಕೌಂಟಿಂಗ್ ಆಫೀಸ್ಗಳು ಇಟ್ಕೊಂಡಿದ್ದೀರಾ, ಬರವಣಿಗೆ, ಕಮಿಷನ್ ಏಜೆಂಟ್, ಸಣ್ಣ ಪುಟ್ಟ ಚೀಟಿ ವ್ಯವಹಾರ, ಸಣ್ಣ ಪುಟ್ಟ ಫೈನಾನ್ಸ್ ವ್ಯವಹಾರ, ಸಣ್ಣ ಪುಟ್ಟ ಲೇವಾದೇವಿ, ಸಣ್ಣ ಪುಟ್ಟ ಅಂಗಡಿ, ದಿನಾ ಒಂದು 500,000 ರೂಪಾಯಿ ನೋಡ್ತಕ್ಕಂಥ ವ್ಯವಹಾರ, ವ್ಯಾಪಾರ, ಅದ್ಭುತ ಅನುಕೂಲ ನೋಡ್ತಕ್ಕಂಥ ಒಂದು ವಾರ. ಇನ್ನು ಮಕರ ರಾಶಿ, ನಮ್ಮ ರಾಶಿಯಾಧಿಪತಿ ಶನಿ ರಾಹು ಸಾರದಲ್ಲಿರೋದು ಬುದ್ಧಿ ನಾನಾ ವೇಗದಲ್ಲಿ ಓಡ್ತಿರುತ್ತೆ. ರಾಹು ಹೆಂಗೆ ಓದ್ತಾರ, ವಿಪರೀತ ವೇಗ, ಕ್ಷಣ ಮಾತ್ರದಲ್ಲಿ US ಅಲ್ಲೂ ಇರ್ತಾರ, ಕ್ಷಣ ಮಾತ್ರದಲ್ಲಿ ಪಕ್ಕದಲ್ಲಿರೋ ಒಂದು ದೇವಸ್ಥಾನದಲ್ಲೂ ಇರ್ತಾರೆ. ನಿಮ್ ವೇಗ ನಿಮಗೆ ಅರ್ಥವಾಗದಷ್ಟು. ಅದರಲ್ಲಿ ಬೇರೆ ಬುದ್ಧಿ ಕೆಡಿಸೋ ಬುಧ 12ನೇ ಮನೆ ವಕ್ರದಲ್ಲಿ, ಸೂರ್ಯ ಬೇರೆ 12ನೇ ಮನೆಯಲ್ಲಿ, ವೆರಿ ಕೇರ್ಫುಲ್. ಕುಜ ಒಬ್ಬ ಚೆನ್ನಾಗಿದ್ದಾನೆ, ಅದಕ್ಕೆ ಬೇರೆ ಶುಕ್ರ ಚೆನ್ನಾಗಿದ್ದಾನೆ, ಬ್ಯೂಟಿಫುಲ್. ಎಚ್ಚರಿಕೆ, ನಿಮ್ಮ ವೇಗದ ತಕ್ಕಂತೆ ಎದುರುಗಡೆ ಅವರು ಇರಲ್ಲ, ನಿಮ್ಮ ವೇಗದ ತಕ್ಕಂತೆ ವ್ಯವಹಾರಗಳು ನಡೀತಕ್ಕಂಥದ್ದು ಇರಲ್ಲ. ಸ್ವಲ್ಪ ಯೋಚಿಸಿ, ಆಲೋಚಿಸಿ, ಚಿಂತನ ಮಂಥನ ಮಾಡಿ ಹೆಜ್ಜೆ ಇಡತಕ್ಕಂಥದ್ದು ಅದೊಂದು ಮಾಡ್ಕೊಳ್ಳಿ ಮಕ್ಕಳೇ. ಈ ವಾರ ಕಲಾ ವಿಭಾಗ, ಬೆಳ್ಳಿ, ಬಂಗಾರ, ಆಭರಣ, ಅಲಂಕಾರ, ಆಕ್ಟಿಂಗು, ಮಾಡ್ಲಿಂಗು, ಡಾನ್ಸಿಂಗು, ಮ್ಯೂಸಿಕ್ಕು, ಕನ್ಸ್ಟ್ರಕ್ಷನ್ನು, ಇಂಟೀರಿಯರು, ಅಲಂಕಾರ, ಉಪ್ಪ, ಓರಣ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ರಿಯಲ್ ಎಸ್ಟೇಟು, ಪ್ರಾಪರ್ಟಿ ಡೆವಲಪ್ಮೆಂಟು, ಇಂಥ ವ್ಯವಹಾರಗಳಲ್ಲಿ ಇರ್ತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ದಿಢೀರ್ ಲಾಭ, ಸಣ್ಣ ಪುಟ್ಟ ಲೇವಾದೇವಿ, ಸಣ್ಣ ಪುಟ್ಟ ದುಡ್ಡು ದುಡಿಮೆ, ಒಂಥರ ಚಿಕ್ಕಬೀಳ್ತಾರ, ದೊಡ್ಡದೇ ಹೊಡಿಬೇಕು, ಮರೆತು ಮಾರು ಹಾತಿಕು ಮಾರು ಅಂತ ಕಾಯ್ಬೇಕಾಗುತ್ತೆ. ಸಣ್ಣ ಪುಟ್ಟ ಲೇವಾದೇವಿ ಯಾವುದೋ ಒಂದು ಬರುತ್ತೆ, 1,000, 10,000, 20,000 ಹೆಣಗಾಡಿಸ್ಬಿಡುತ್ತೆ ನಿಮ್ಮನ್ನ. ದೊಡ್ಡದಕ್ಕೆ ಅದಕ್ಕೆ ಏನ್ ಮಾಡಿ 10 ರೂಪಾಯಿ ತಗೊಂಡು ಒದ್ದಾಡೋ ಬದಲು ಅದಕ್ಕೋಸ್ಕರ ಓಡಿ, 10 ರೂಪಾಯಿಗೋಸ್ಕರ 100 ರೂಪಾಯಿ ದುಡಿಬೇಕು ಅನ್ನೋ ತರ ಬದಲು 10,000 ರೂಪಾಯಿ ಓಡಿಬಿಡ್ತೀನಿ ಅನ್ಕೊಳ್ಳಿ, 10 ದಿನದಲ್ಲಿ ನಿಮ್ ಕೈಯಲ್ಲಿ ಕನ್ಫರ್ಮ್ ಒಂದು 5,000 ರೂಪಾಯಿ ಆದ್ರೂ ಇರುತ್ತೆ. ಆ ಥರದ ಹೆಜ್ಜೆ ಯೋಜನೆಗಳಿಗೆ ಹೆಜ್ಜೆ ಹಾಕ್ತಕ್ಕಂಥದ್ದು ಮಾಡಿ. ಸಣ್ಣ ಪುಟ್ಟ ಚಿಲ್ಲರೆ ವ್ಯವಹಾರ, ಚಿಲ್ಲರೆ ಮಾತು, ಚಿಲ್ಲರೆ ವ್ಯಕ್ತಿಗಳು, ಚಿಲ್ಲರೆ ಯೋಜನೆಗಳು ಕೆಲವೊಂದಮ್ಮನ್ನು ವಿಚಲಿತ ಮಾಡುತ್ತೆ. ನೆನ್ಪಿಟ್ಕೊಳ್ಳಿ, ಕೆಲವೊಂದು ಸಮಯ ಈ ಚಿಲ್ಲರೆ ದುಡ್ಡುಗೋಸ್ಕರ ತುಂಬ ದೊಡ್ಡ ವ್ಯಕ್ತಿಗಳನ್ನು ಕಳ್ಕೊಬಿಡ್ತೀವಿ, ನಮ್ಮ ದೊಡ್ಡತನ ಕಳ್ಕೊಬಿಡ್ತೀವಿ, ದೊಡ್ಡ ಸ್ಥಾನ ಕಳ್ಕೊಬಿಡ್ತೀವಿ. ಆ ಹತ್ರ ಹೋಗ್ಬಿಟ್ಟು ಬಂಗಾರದ ಮೊಟ್ಟೆ ಇಡೋ ಕೋಳಿ ಅದು, ಈ ಚಿಲ್ಲರೆ ಕೈ ಹಾಕ್ಬಿಟ್ಟು ನಮಗೆ ಗೊತ್ತಿಲ್ಲದೆ ಭಗವಂತ ಅಲ್ಲೊಂದು ಸ್ಥಾನ, ಗೌರವ, ಗತ್ತು ಇನ್ನೊಂದು ಯಾವುದೋ ರೂಪದಲ್ಲಿ ಕೊಡೋದೊಂದಿರುತ್ತೆ. ನಾವೇನ್ ಮಾಡ್ಬಿಟ್ಟಿರ್ತೇವೆ, ಇಲ್ಲ ಇವತ್ತು ಬಂದಿದ್ದು ಪಾಲಿಗೆ ಬಂದದ್ದು ಪಂಚಾಮೃತ, ಇವತ್ತ ಬಾಚ್ಕೊಳ್ಳೋ, ಇವತ್ತ ತುಂಬಿಸ್ಕೊಳ್ಳೋ ಅಂತ ಏನೋ ಒಂದು ಮಾಡ್ತೇವೆ. ಸರ್ವನಾಶಂ, ಕೇಳ್ ಕಥಂ ಮುಖಾನ್ ಬತಂ ಗತಂ, ಹೋಗಿ ಜಾವ್, ಮುಗೀತು. ಇದು ನಡೀತಕ್ಕಂಥದ್ದು ಆಗುತ್ತೆ. ಎಚ್ಚರಿಕೆ, ಮಕರ ರಾಶಿ ಆ ಥರದ ಬುಧ 12ನೇ ಮನೆ ಅಲ್ವಾ, ಚಿಲ್ಲರೆ 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 ಏನೋ ಒಂದು ಮನ ಸಾರ್ಥ ಬಂದ್ಬಿಡುತ್ತೆ, ಇದರಲ್ಲಿ ಮೆಲ್ಲಿ ಹೇಗಾದರೂ ಬಿಟ್ಕೊಂಡ್ಬಿಡೋಣ, ಒಂದು ಕಮಿಷನು ಇನ್ನೊಂದು ಈ ಥರದ್ದು ಮಾಡಿಸ್ತಾನೆ.
ದೊಡ್ಡ ವ್ಯಕ್ತಿಗಳ ಹತ್ರ ಯೋಚಿಸಿ ಹೆಜ್ಜೆ ಇಡಿ. ನಿಮಗೇ ಗೊತ್ತಿಲ್ಲದೆ ಭಗವಂತ ಸಣ್ಣದನ್ನ ಬಿಟ್ಕೊಟ್ಟಾಗ ದೊಡ್ಡದ್ಗೆ ಪಡೆದ್ಬಿಡ್ತೀವಿ. ತುಂಬಾ ದೊಡ್ಡ ಆಲೋಚನೆ ಮಾಡೋರು ಈ ತರ ಚಿಲ್ಲರೆ ಬುದ್ಧಿ ಮಾಡಲ್ಲ, ಚಿಲ್ಲರೆ ಕೆಲ್ಸಗಳು ಹೋಗಲ್ಲ. ತುಂಬಾ ಸಣ್ಣ ಬುದ್ಧಿ ಇಟ್ಕೊಂಡಿರೋರು ದೊಡ್ಡವರಾಗ್ಲಿಕ್ಕೆ ಆಗೋಲ್ಲ. ಸೊ ಕೆಲವು ಸಣ್ಣ ಬುದ್ಧಿ ವ್ಯಕ್ತಿಗಳ ಜೊತೆಯೋ ಇಲ್ಲ ಆ ಒಂದು ಪ್ರಭಾವವೋ ಸ್ವಭಾವವೋ, ಶನಿ ರಾಹು ಅಲ್ವಾ, ಆ ರಾಹು ಬುಧ ಅಲ್ವಾ, ಬುಧ ಬಂದು 12 ಮನೆಯಲ್ಲಿ ಡಂಟಣಕ ಅಂತ ಕೂತಿದ್ದಾನೆ ವಗ್ರ ಮಾಡ್ಕೊಂಡು. ಹೌದು ಮಾಡ್ತಾನೆ ಚಿಲ್ಲರೆ 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 ಅಂತ. ಜಾಗ್ರತೆ, ಚಿಲ್ಲರೆ ವ್ಯವಹಾರ, ಚಿಲ್ಲರೆ ಚಿಂತನೆ, ಚಿಲ್ಲರೆ ಬೇಡ, ಪರವಾಗಿಲ್ಲ, ದಿನ ಲೇಟ್ ಆದ್ರೂ ಪರವಾಗಿಲ್ಲ, ಡೈಲಿ 10 ರೂಪಾಯಿ 20 ರೂಪಾಯಿ ದುಡಿಯೋ ಬದಲು, ಇಲ್ಲ 100 ರೂಪಾಯಿ ಅನ್ನೋ ಮೊದಲು 10 ದಿನಕ್ಕೆ ಒಂದೇ ಸಲ 5,000 ಬಂತು. ಬ್ಯೂಟಿಫುಲ್. 10 ದಿನ ನಾವು ಉಪವಾಸ ಇರ್ತೇನೆ ಸಣ್ಣದಾಗ ಏನಿದೆಯೋ ಅದನ್ನ ಅಂತ ನೋಡಿ. ಮಕರಂ ವಿಜಯಂ. ಇನ್ ವಿಶೇಷವಾಗಿ ಕುಂಭರಾಶಿ 11ನೇ ಮನೆಗೆ ಸೂರ್ಯ ಬಂದ, ಬುಧ ಬಂದ, 10ನೇ ಮನೆಯಲ್ಲಿ ಕುಜ ಇದ್ದಾನೆ, ಭಾಗ್ಯದಲ್ಲಿ ಶುಕ್ರ ಇದ್ದಾನೆ. ಯಾರಾದ್ರೂ ನಿಮ್ಮನ್ನು ಹಿಡ್ಕೊಳ್ಳೋರು ಇದಾರಾ ನೋಡೋಣ ಈ ವಾರ. ಹೌದು, ಬಹುದೊಡ್ಡದಾದಂಥ ಒಂದು ಸಂಕಟಗಳು, ಸಮಸ್ಯೆಗಳು, ವ್ಯವಸ್ಥೆಗಳು ಒಂದು ಅಟ್ಲೀಸ್ಟ್ 30% ಆದರೂ ಈ ವಾರ ದಾರಿ ಆಗಲೇಬೇಕು ಮಕ್ಕಳೇ. ಯಾಕಂದ್ರೆ ಸ್ವಕ್ಷೇತ್ರದಲ್ಲಿ ಕುಜ, 10ನೇ ಮನೆ, 11ನೇ ಮನೆಗೆ ಸೂರ್ಯ, ಅಯ್ಯೋ ಅಷ್ಟು ದೋಷ ತೊಳೆದಾಗ್ತಾನೆ. ಬುಧ ಸ್ವಲ್ಪ ತುಂಬ ಎಡವಟ್ಟವನು, ವಕ್ರವಾಗಿ ಬಿದ್ದಿದ್ದಾನೆ 11ನೇ ಮನೆ. ಹೆಂಗಾದ್ರು ವಕ್ರವಾಗಾದ್ರೂ ಬರಬೇಕಾದ ದುಡ್ಡು, ವ್ಯವಹಾರ, ಹಣಕಾಸು ಲೆಕ್ಕಾಚಾರವಾಗಿ ನಡೆಯತಕ್ಕಂಥದ್ದಾಗುತ್ತೆ. ನೀವು ವಕ್ರವಾಗಿ ಯಾರೋ ಏನೋ ಮಾಡ್ತಿದ್ರು ತೆಗೆದಾಕ್ಸುತ್ತೆ. ವಕ್ರ ಕೆಲಸ, ವಕ್ರ ಚಿಂತನೆ, ಅಡ್ಡದಾರಿ, ಅಡ್ಡ ಆಲೋಚನೆ, ಈ ಥರದ ಇರತಕ್ಕಂಥ ಭಾವಾರ್ಥಗಳನ್ನ ದೂರ ಮಾಡಿ ನಿಲ್ಲಿಸಿ ಗೆಲ್ಲಿಸ್ತಕ್ಕಂಥ ಒಂದು ಅದ್ಭುತವಾದಂಥ ವಾರ ಆಗುತ್ತೆ. ನೀವು ರಿಯಲ್ ಎಸ್ಟೇಟ್ ಇರ್ಬೋದು, ಕನ್ಸ್ಟ್ರಕ್ಷನ್ ಇರ್ಬೋದು, ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಇರ್ಬೋದು, ಬುಧನಿಗೆ ಸಂಬಂಧಪಟ್ಟಂಥ ವಾಣಿ, ಲೇಖನ, ಬರವಣಿಗೆ, ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಕೆಲಸ, ಕಾರ್ಯ, ವ್ಯವಹಾರ. ಶನಿ ಬೇರೆ ಕುಜನ್ ನೋಡ್ತಾನೆ, ಗುರುನ್ ನೋಡ್ತಾನೆ, ಡಾಕ್ಟ್ರು, ಇಂಜಿನಿಯರು, ಈ ಒಂದು ಕನ್ಸಲ್ಟೆಂಟು, ಸ್ಪಿರಿಚುವಲ್ ಕನ್ಸಲ್ಟೆಂಟು, ಜ್ಯೋತಿಷ್ಯ, ಆಗಮ, ಬರವಣಿಗೆ, ಲೇಖನ, ಇದಕ್ಕೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗ ಇರ್ಬೋದು, ವಿಶೇಷ ಅಭಿವೃದ್ಧಿಯನ್ನ ನೋಡತಕ್ಕಂತ ಅದ್ಭುತವಾದಂತ ವಾರ. ಆರೋಗ್ಯ ಚೇತರಿಕೆ, ಮನೇಲಿ ಒಂದು ಸಂತಸ ವಾತಾವರಣ, ಒಂದು ಸಣ್ಣ ಟ್ರಿಪ್ ಹೋಗ್ಬರೋದು, ಬ್ಯೂಟಿಫುಲ್. 11ನೇ ಮನೆಗೆ ಈ ಧನುರ್ಮಾಸ ನಿಮ್ಮ ಜೀವನದಲ್ಲಿ ನೆನಪಿಟ್ಕೊಳ್ಳಿ. ತುಂಬಾ ದೊಡ್ಡ ಒಂದು 30 ವರ್ಷಗಳ ನಂತರ, ಒಂದು 15 ವರ್ಷದ ನಂತರ, ಒಂದು 7 ವರ್ಷದ ನಂತರ, ಒಂದು 3 ವರ್ಷದ ನಂತರ ಏನೋ ಒಂದು ನಡೆಯುತ್ತೆ, ಒಳ್ಳೆಯದೇ ನಡೆಯುತ್ತೆ. ಅಂದರೆ ಸಮಥಿಂಗ್ ಅನ್ ಎನಿಗ್ಮ ಇಸ್ ಗೋಯಿಂಗ್ ಟು ಹ್ಯಾಪನ್. ಯಾರೋ ಕರೆದು ಅಟ್ಲೀಸ್ಟ್ ಒಂದು ಒಳ್ಳೆ ಪಲಾವ್ ಊಟ ಕೊಟ್ಟ ಹಾಗೆ ಕುಂಭರಾಶಿಯವರಿಗೆ. ಅಂಥದ್ದೊಂದು ನಡೆಯುತ್ತೆ, ಯೋಚಿಸಬೇಡಿ, ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ಮೀನರಾಶಿ. ಗುರು ವಕ್ರ, ಜ್ಞಾನವೂ ವಕ್ರ, ಬುಧ ವಕ್ರ, ಎದುರುಗಡೆ ಅವ್ರು ಮಾತು ಕೇಳ್ತಿಲ್ಲ, ಬುದ್ಧಿಯೂ ವಕ್ರ. ನಾನು ಸರಿ ಇಲ್ಲ, ಎದುರುಗಡೆಯವನು ಸರಿ ಇಲ್ಲ, ಹಾಗೇನ್ ಮಾಡ್ಬೇಕು, ತಟಸ್ಥಾಕ್ಬಿಡ್ಬೇಕು. ಹೌದು, ದೈವ ನಮಗೆ ಒಂದೊಂದು ಸಮಯ ಸ್ವಂತ ಬುದ್ಧಿ ಇಲ್ದಿದ್ದಾಗ ಜ್ಞಾನ ತೋರಿಸೋರನ್ನ ಪಕ್ಕದಲ್ಲಿ ನಿಲ್ಸಿರುತ್ತೆ. ನನ್ನ ಹೆಂಡತಿಯಾಗಿಯೋ, ಹೌದು ನಮ್ಮ ಧರ್ಮಪತ್ನಿಯಾಗಿ, ಅಣ್ಣನಾಗಿ, ಅತ್ತಿಗೆಯಾಗಿ, ಅಕ್ಕನಾಗಿ, ತಂದೆಯಾಗಿ, ತಾಯಿಯಾಗಿ, ಗುರುವಾಗಿ ಬಂದು ನಮಗೆ ನಮ್ಮ ಬುದ್ಧಿ ಕಡಿಮೆ ಅಲ್ಲಿ ನಿಲ್ಸುತ್ತೆ. ಇಲ್ಲ ವಿಪರೀತ ಜ್ಞಾನ, ಸ್ವಂತ ಬುದ್ಧಿ ಇರೋಲ್ಲ, ಯಾವಾಗ್ಲೂ ಇನ್ನೊಬ್ರದ್ದು ಕೇಳದೆ ಏ ಸ್ವಲ್ಪ ಸ್ವಂತ ಬುದ್ಧಿನ ಇಟ್ಕೊಳ್ಳೋ ಅಂತ ಅದನ್ನು ಗೈಡೆನ್ಸ್ ಮಾಡ್ಲಿಕ್ಕೆ ಒಂದು ಪ್ರಚೋದನೆ ತಂದಿಡುತ್ತೆ. ಸ್ವಂತ ಬುದ್ಧಿ ಇಲ್ಲ ಬೇರೆಯವ್ರ ಮೂಲಕ, ಆದ್ರೂ ಸ್ವಂತ ಬುದ್ಧಿ ವಿಪರೀತ, ಬೇರೆದ್ ಗೊತ್ತಿಲ್ಲ ಅದಕ್ಕಾದ್ರು ಈ ತರದ್ದು. ಬಟ್ ಈ ವಾರ ಅಷ್ಟಮದಲ್ಲಿ ಶುಕ್ರ ಜಾಗ್ರತೆ, ಬುಧ ವಕ್ರ ಜಾಗ್ರತೆ, ಶನಿ 12 ಜಾಗ್ರತೆ, ಗುರು ಬೇರೆ ಕೇತು ಸಾರ, ಆ ಕೇತು ವಿಶೇಷವಾಗಿ ಕುಜನ್ ಸಾರ, ಕುಜ ಬುಧನ್ ಸಾರ, ಇವೆಲ್ಲವೂ ನಡೀತಿರೋದ್ರಿಂದ ಓಡಾಟ ವಿಪರೀತ ಇರತಕ್ಕಂಥದ್ದು ಇರುತ್ತೆ. ಕೈಗೆ ಬಂದ ತುತ್ತನ್ ಕೆಳಗಡೆ ಬಿಟ್ಟಂಗೆ ಆಗತಕ್ಕಂಥದ್ದಾಗುತ್ತೆ. ದಾಂಪತ್ಯ, ಕುಟುಂಬ, ಗಂಡ, ಹೆಂಡತಿ, ಮಕ್ಕಳು, ಮನೆ, ನೋಡಿ ಅತಿ ಆಸೆ ಕೆಡಿಸ್ಲೇಬೇಕು, ತುಂಬಾ ಎತ್ತರ ಬೆಳೆಸ್ಲೇಬೇಕು. ಹೌದು, ಕೀಪ್ ಇಟ್ ಶಾರ್ಟ್ ಅಂಡ್ ಸಿಂಪಲ್ ಅಂತ ಹೇಳುತ್ತೆ. ನನಗೆ ಒಬ್ರು ತುಂಬಾ ಆತ್ಮೀಯರು, ಯಾಕೋ ಎತ್ತರ ಬೆಳೀತಾ ಬೆಳೀತಾ ನಾನು ನಮ್ಮ ಯಜಮಾನರು ಜೊತೆನ ಕಾಲ ಕಳೀಲಿಕ್ಕೆ ಸಮಯನೇ ಸಿಗ್ತಿಲ್ಲ ಗುರುಗಳೇ ಅನ್ನತಕ್ಕಂಥ ಮಾತು ಹೇಳಿದಾಗ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಒಂದು ಕಾಲ್ಗಟ್ಟಕ್ಕೆ ಏನೂ ಇಲ್ಲ ಅಂತ ಬಂದಿದ್ರು. ಇವತ್ತು ಆ ಎತ್ತರ ಬಾನೆತ್ತರ, ಹೆಸರು, ಕೀರ್ತಿ, ಪ್ರತಿಷ್ಠೆ,
ಈ ಲೋಕ ಸಮಸ್ತ ಸುಖಿನೋ ಭವಂತು, ಸಾವಿರಾರು ಮಂದಿಗೆ ಅನ್ನ, ದಾರಿ, ಬದುಕು, ಬ್ಯೂಟಿಫುಲ್. ಆದರೆ ಆ ಮಕ್ಕಳು ಆ ಒಂದು ಕೌಟುಂಬಿಕವಾಗಿ ನೆಮ್ಮದಿ ಆಗಿಲ್ಲ ಅಂದ್ರೆ ಯಾರಿಗೆ ಬೇಕು ಈ ದುಡ್ಡು? ಕಳ್ಕೊಬಿಟ್ವಿ ನಾವು ನಮ್ಮವ್ರನ್ನ, ನಮ್ಮ ಅಮ್ಮನ ಕಳ್ಕೊಬಿಟ್ಟೆ, ನಮ್ಮ ಅಪ್ಪನ ಕಳ್ಕೊಬಿಟ್ಟೆ, ನನ್ನ ಸ್ನೇಹಿತನ ಕಳ್ಕೊಬಿಟ್ಟೆ, ನನ್ನ ಬಂದು ಈ ದುಡ್ಡಿನ ಮದದಲ್ಲಿ ಈ ಆಸೆಯ ಮಿಡಿತದಲ್ಲಿ ಹುಚ್ಚು ಆಸೆ ದುರಾಸೆ ಅಲ್ಲ, ಒಂದು ದುರಾಸೆ ಇನ್ನಷ್ಟು 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 ಅಂತ ಎಲ್ಲಿದ್ದೀವಿ, ಎಲ್ಲಿ ಬಂದು ನಿಂತಿದ್ದೇವೆ? ಮೀನರಾಶಿ ಆ ಥರದ ಒಂದು ಕೆಲವೊಂದು ಪ್ರಕ್ಷುಬ್ಧ ವಾತಾವರಣವನ್ನ ಉಂಟು ಮಾಡತಕ್ಕಂಥದ್ದಾಗುತ್ತೆ ಎಚ್ಚರಿಕೆ. ಏನು ಮಾಡೋಕ್ಕಾಗಲ್ಲ, ಕುಚ್ ಪಾನ ಆಯ್ತು ಕುಚ್ ಕೋನ ಆಯ್, ನನಗೆ ಶಾರ್ಟ್ಕಟ್ ದುಡ್ಡು ಬೇಕು, ಹೆಸರು ಕಳ್ಕೊ, ಶಾರ್ಟ್ಕಟ್ಟು ಹೆಸರು ಬೇಕು, ಬಾಂಧವ್ಯ ಕಳ್ಕೊ, ಇತಿ ಮಿತಿಯಲ್ಲಿರು ಎಲ್ಲ ಸಿಗುತ್ತೆ. ಹೌದು, ಇದು ಬೇಕು ಅಂದ್ರೆ ಇದು ಬಿಡಬೇಕು ಮಕ್ಳೆ, ಒಂದ್ ತಕಡಿ ಮೇಲಕ್ಕೆ ಹೋಗ್ಬೇಕು ಅಂದ್ರೆ ಒಂದ್ ತಕಡಿ ಕೆಳಗಡೆ ಬರ್ಲೇಬೇಕು, ಯಾಕಂದ್ರೆ ಗುರುವು ವಕ್ರ ಬುಧನು ವಕ್ರ, ಇದು ಸರಿ ಅದು ಸರಿ ಅಲ್ಲ, ಏನೋ ಮಾಡಿಸ್ತಾನೆ ಎಚ್ಚರಿಕೆ. ನಮ್ಗೆ ಇದೆ ತಟ್ಟೆಲಿ ಹಾಕಿರೋ ಒಂದು ದೋಸೆ ಒಂದು ಚಟ್ನಿ ಸಾಕು, ಇಲ್ಲ ಅಲ್ಲಿರೋ ಆಲೂಗಡ್ಡೆ ಪಲ್ಯನು ಬೇಕು, ಇಲ್ಲಿರೋ ವಡೆನೂ ಬೇಕು, ಆ ಮಸಾಲೆ ದೋಸೆನೂ ಬೇಕು, ಆ ಜೀರ್ಣ ಆಗೋಗುತ್ತೆ. ಹೌದು, ಸುಳ್ಳು ಹೇಳ್ಬಿಟ್ಟು ಬರ್ತೀವಿ, ತಿಂದಿದ್ದು ಎರಡೇ ದೋಸೆ ಅಂತ, ತಿಂದಿರೋದು ಐದು ದೋಸೆ. ಇನ್ನೊಂದ್ಸಲ ಅಂಗಡಿಗೆ ಹೋದಾಗ ಅವ್ನಿಗೆ ಲೆಕ್ಕ ಗೊತ್ತಿರುತ್ತೆ, ಸುಳ್ಳು ಹೇಳ್ಬಿಟ್ಟ. ಅವನು ಇವನ ಹತ್ರ ತಪ್ಪಿಸ್ಕೋಬೋದು, ಅವನ ಹತ್ರ ತಪ್ಪಿಸ್ಕೊಳಕ್ಕಾಗಲ್ಲ, ಲೂಸ್ ಮೋಷನ್ ಮಾಡಿಸಿಟ್ಟಿರ್ತಾನೆ, ಅಜೀರ್ಣ ಮಾಡಿಸಿಟ್ಟಿರ್ತಾನೆ, ಇಲ್ಲ ಹೆಂಡತಿಗೋ ಗಂಡನಿಗೋ ಮಗುಗೋ ಯಾವುದೋ ರೂಪದಲ್ಲಿ ತಂದಿಟ್ಟುಬಿಟ್ಟಿರ್ತಾನೆ, ಖರ್ಚೋ ವೆಚ್ಚವೋ ಇನ್ನೊಂದು ನಷ್ಟವೋ ಒದ್ದಾಟವೋ ರಿಪೇರಿಯೋ ತಂದಿಟ್ಟುಬಿಟ್ಟಿರ್ತಾನೆ. ವೆರಿ ಕೇರ್ಫುಲ್, ಯಾಕಂದ್ರೆ ಶುಕ್ರ ಕೇತು ಸಾರದಲ್ಲಿದ್ದಾನೆ, ಕೇತು ಕುಜನ್ ಸಾರದಲ್ಲಿ ಏಳನೇ ಮನೇಲಿ ಇರೋದು ಬ್ಯೂಟಿಫುಲ್. ಆದರೆ ನೋಡ್ತಿರೋದು ಅವನು ನಿಮ್ಮ ಲಗ್ನವನ್ನು ನೋಡ್ತಿರೋದು ಬಲ, ನಾನು ಮಾಡಿದ್ದೆಲ್ಲ ಸರಿ ಅನ್ನಿಸ್ತಾನೆ. ಆದರೆ ಕುಜ ರಾಹು ಸಂಧಿ ಆದರೆ ಅಲ್ಲೊಂದು ಎಡವಟ್ಟಾಗುತ್ತೆ, ಯಾಕಂದ್ರೆ ರಾಹು ಗೊತ್ತಿದ್ದಾನೆ, ಆ ರಾಹು ಬುಧನ್ ಸಾರದಲ್ಲಿದ್ದಾನೆ, ಅಲ್ಲಿಗೆ ಕುಜ ಬುಧ ಘರ್ಷಣೆ ಆಯ್ತು ಅಂದ್ರೆ ಶಾರ್ಟ್ ಕಟ್ ದುಡ್ಡು ಪಕ್ಕ, ಬೆಟ್ಟಿಂಗ್ ದುಡ್ಡು, ಅಡ್ಡದಾರಿ ಸಂಪಾದನೆ, ಅಡ್ಡದಾರಿ ಆಲೋಚನೆ, ಅಡ್ಡ ಆಲೋಚನೆ, ಎಲ್ಲಾರು ಹಿಂಗ ಡೌಟಲ್ಲೇ ನೋಡುದು. ನೀವು ಸಿ ಬಿ ಐ ಅಲ್ಲಿ ಇರ್ಬೇಕಷ್ಟೇ, ಸಿ ಐ ಡಿ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಬೇಕಷ್ಟೇ, ಕಂಡುಹಿಡಿಯೋದು, ರಿಸರ್ಚ್, ಅನಾಲಿಸಿಸ್, ಅದ್ರಲ್ಲಿ ಡೌಟ್ ಪಡೋದು, ಇನ್ನೊಂದು ಕಂಡುಹಿಡಿಯೋದು, ಸೈಂಟಿಸ್ಟ್ ಆಗೋದು ತುಂಬಾ ಒಳ್ಳೇದು. ಅದು ಬಿಟ್ಟು ಇದನ್ನೆಲ್ಲ ಜೀವನಕ್ಕೆ ಅಪ್ಲೈ ಮಾಡ್ಕೊಂಡ್ಬಿಟ್ರೆ ತುಂಬಾ ಏಟು, ಆ ಥರದ್ದಾಗ್ತಕ್ಕಂಥದ್ದಾಗುತ್ತೆ, ವಾಗ್ದೋಷ ಆಗ್ಬಿಡುತ್ತೆ, ನಿಮ್ಮ ಮಾತೇ ನಿಮ್ಮ ಶತ್ರು ಆಗುತ್ತೆ. ವೆರಿ 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 ಕೇರ್ಫುಲ್. ಅದರಲ್ಲೂ ಸಾಡೆ ಸಾತಿ ಪರಿಪೂರ್ಣವಾಗಿ ಆರಂಭ ಆಗೋಯ್ತು, ಇನ್ನು ಪ್ರತಿ ಹೆಜ್ಜೆ ಜಾ ನೋಡಿ, ಸಾಡೆ ಸಾತಿ ಎಷ್ಟು ಎತ್ತರ ಕರ್ಕೊಂಡು ಹೋಗ್ತಾನೆ ಅಷ್ಟು ಕೆಳಕು ಕರ್ಕೊಂಡು ಬರ್ತಾನೆ. ಕೆಲವರಿಗೆ ದಶಾಭುಕ್ತಿಗಳು ಫೇವರಬಲ್ ಇತ್ತು, ಬಚಾವ್ ಆಗ್ಬಿಟ್ರಿ, ನೆನ್ಪಿಟ್ಕೊಳ್ಳಿ, ಬಚಾವ್ ಆಗ್ಬಿಡ್ತೀನಿ. ಆದ್ರೆ ಅದು ಒಂಥರ ಈ ಸಾಡೆ ಸಾತಿ ಏನ್ ಗೊತ್ತ, ತಟ್ಟೆ ಮೂಟೆ ಮೂಟೆ ದುಡ್ಡು ನೋಡಿ, ಅವನ್ ಯಾರೋ 350 ಕೋಟಿ ಸಿಕ್ಕಾಕೊಂಡಿದ್ದ, ಅದು ನಮ್ದಲ್ಲ ಪಾರ್ಟಿದಲ್ಲ, ಅದು ಯಾವ್ದು ವ್ಯವಹಾರದು ಅದು ಇದು ಅಂತ ಹೇಳ್ಬಿಟ್ಟಿದ್ದಾನೆ. ಜಾರ್ಖಂಡ್ ಅವನು ಲೋಹರದಾಗ ಪಾರ್ಟಿ, ಅವನು ಇನ್ನೆಲ್ಲಿನ ಪಾರ್ಟಿನೂ ಅಲ್ಲ, ಭಾರಿ ನಿಮ್ಗೆ ಗೊತ್ತಿಲ್ಲ, ಅವ್ನು 200 ಗನ್ಮ್ಯಾನ್ ಇಟ್ಕೊಂಡಿರೋ ಮನುಷ್ಯ ಅವನು. ಸಾಹೋ ಸುಮ್ಮನೆ ಅಲ್ಲ, ಅವನು ಖುದ್ದು ನೋಡಿದ್ದಾವೆ ಇದೆಲ್ಲ ಹೇಳೋ ವಿಚಾರಗಳೆಲ್ಲ. ಅಷ್ಟೇ ಗೊತ್ತಲ್ಲ, ನಾಳೆ ಹೆಂಗಾದ್ರು ಅದು ಒಂದು ಚೂರು ನೋಡ್ಕೊಳ್ತಕ್ಕಂಥದ್ದು ಮಾಡಿ, ಮಿಕ್ಕಂತೆ ಕನ್ಸಲ್ಟೆಂಟ್ಸ್ ಆಗಿ, ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ರೀಟೇಲ್ ಕನ್ಸಲ್ಟೆಂಟ್, ಲೋನ್ ಕನ್ಸಲ್ಟೆಂಟ್, ಈ ಥರದ್ದು ಕನ್ಸಲ್ಟೆಂಟ್ಸ್, ಮಾತು ಬಲ್ಲವನಿಗೆ ಜಗಳವಿಲ್ಲ, ಮಾತಿಗೆ ಸಂಬಂಧಿತ ವೃತ್ತಿ, ಕಸ್ಟಮರ್ ಸರ್ವಿಸ್ ಇರ್ಬೋದು, ಟೀಚಿಂಗು, ಪ್ರೀಚಿಂಗು, ಭರತನಾಟ್ಯ, ಡಾನ್ಸು, ಮ್ಯೂಸಿಕ್ಕು, ಕಲಿಸೋದು, ತಾಳ ವಾದ್ಯ ಮಾರೋದು, ಅವುಗಳಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ವ್ಯವಹಾರದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥದ್ದು, ಬರವಣಿಗೆ, ಲೇಖನ, ಪುಸ್ತಕ, ಸಂಪಾದಕರು, ಈ ರೀತಿಯ ವೃತ್ತಿ, ಉದ್ಯೋಗ, ಚಾರ್ಟೆಡ್ ಅಕೌಂಟೆಂಟ್ಸ್, ಫೈನಾನ್ಷಿಯಲ್ ಅಕೌಂಟಿಂಗ್, ಬ್ಯಾಂಕಿಂಗ್ ಅಕೌಂಟಿಂಗ್, ಈ ರೀತಿಯ ಉದ್ಯೋಗ, ವ್ಯವಹಾರ, ಸ್ಟ್ರಾಟಜಿ ಪ್ಲಾನಿಂಗ್, ಸ್ಟಾಕ್ ಮಾರ್ಕೆಟಲ್ಲಿ ಕೆಲಸ ಮಾಡ್ತಿದ್ದೀರಾ, ಅಡ್ವೈಸರ್ ಆಗಿ ಕೆಲಸ ಮಾಡ್ತಿದ್ದೀರಾ, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ವಾರವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃ ದೈವೋ ಭವ.